කල්්‍යයානත්පුත ගත්‍රාය කාමිතර්ථ ප්‍රදායනේ ශ්‍රීමත් වෙන්කටනාතාය ශ්‍රීනිිවාසායතයෙනම. නරායනාය පරිපුරණ ගුණරණවාය. පිශ්ෝධ ය ස්थිතිලයෝන්නේ යති ප්‍රදාය. ධ්‍යානප්‍රදාය විබධාසුර සොඛ්‍යදුක්ක సత్కారాయ వితాయ నమో నమస్తే అభ్రమం భంగరహితం అజడం విమలం సదా ఆనందీర్థమతులం భజే తాపత్రయాభవతిదనుభావాడము కి వామీ జడమతిరంతుర్జా ప్రజ్ఞమౌలి सकल तो देवता भारती मचसी निधत्ता सन्नि मानसे अस्मदुरसंभत्मध्यगाचार्यपर्यता वंदे गुरुपरंपरा विद्याबुधाचार्य वेद दुर्मत दुर्मतध्वांतर्तांडम सत्य ध्यानम भज पंचाश्दर्षपर्यत सतत रामपूजक्रीसत्य श्री भासतामो हृदं

ए शुकवत सम्यक शिक्षितोस्मे कृपालवे तन् वन्दे धिनुपाचार्यं तत्वज्ञानार्थ सिद्धे श्री गुरुभ्यो नमः हरि ॐ हरि ॐ हरि ॐ ಸ್ವಸ್ಥಸ್ತು ಅಶೇಡಸನ್ಮಂಗಲ ಸನ್ತು ಶ್ಲೋಕೈಕ್ರವಣ ಪಠನಮ ವಕ್ತೃಣತಲ್ಮಷಾಪನೋದ ಪಟುತರೆ ಧರ್ಮ್ಯಖಿಲ ಪುರಾತಸಾಧನೆ ಭೂತೆ ಅದ್ಯ ಭೀಮಸೇನ ಆತ್ಮಕಥ ಪ್ರಾರಂಭೆ ಸತಿ किंचित पुरकथा अनुवाद हरि ही ओम हरि ही ओम हरि ही ओम इलेवरिगू भीमसेनु ज्ञान आदर्श ज्ञान के आदर्शने भीमसेन ಭೀಮಸೇನ ಅಂದರೆ ನಾನು ಸರ್ವಜ್ಞ ಆದರೆ ಜ್ಞಾನ ಅಪರೋಕ್ಷ ಜ್ಞಾನ ಪಡೆಯಬೇಕಾಗಿತ್ತು ಅಂತ ಅಂತಂದರೆ ಜ್ಞಾನ ಸಾಧನಗಳನ್ನು ಮೊದಲು ಆತ್ಮಸಾತ್ ಮಾಡಿಕೊಳ್ಳಬೇಕಾಗ್ತದೆ ಇಲ್ಲಿಯವರೆಗೂ ಹದಿನೆಂಟು ಜ್ಞಾನ ಸಾಧನಗಳು ಯಾವುವು ಆನಂತರ ಅವು ನನ್ನಲ್ಲಿ ಹೇಗಿವೆ ಅಂತ ಅನ್ನೋದನ್ನು ನನ್ನ ಜೀವನದ ಘಟನೆಯಿಂದ ನಿಮಗೆ ನಾನು ಇಲ್ಲಿಯವರೆಗೂ ತಿಳಿಸಿದ್ದೇನೆ ನೆನಪಿಟ್ಟುಕೊಳ್ಬೇಕಾಗ್ತದೆ ಅಥವಾ ಅದನ್ನು ಪುನಃ ಪುನಃ ನೀವು ಶ್ರವಣ ಮಾಡಬೇಕಾಗ್ತದೆ ಇಲ್ಲಿವರೆಗೂ ಹತ್ತು ಎಪಿಸೋಡ್ನಲ್ಲಿ ನಾನು ಹದಿನೆಂಟು ಜ್ಞಾನ ಸಾಧನ ನನ್ನಲ್ಲಿ ಹೇಗಿದೆ ಅಂತನ್ನೋದನ್ನು ನಿಮಗೆ ನಾನು ತೋರಿಸಿದ್ದೇನೆ ಅದು ಯಾವ ಯಾವುದು ಮತ್ತೆ ನಾನು ನಿಮಗೆ ತಪ್ಪದೆ ಇನ್ನೊಮ್ಮೆ ನೆನಪು ಮಾಡಿಕೊಡ್ತೇನೆ ಮೊದಲನೇದ್ದು ಅಮಾನಿತ್ವ ಅಂದರೆ ತನ್ನನ್ನು ತಾನು ಎಂದಿಗೂ ಹೊಗಳದೇ ಇರಬೇಕು ಹೊಗಳದೇ ಇರು ಇರುಕೊಳ್ಳಬೇಕು ನಾನು ಅಷ್ಟು ಓದಿದ್ದೇನೆ ಇಷ್ಟು ಓದಿದ್ದೇನೆ ನಾನು ಅಷ್ಟು ಬಲಿಷ್ಠ ನಾನು ಅಷ್ಟು ಕೆಲಸ ಮಾಡಿದ್ದೇನೆ ಇಷ್ಟು ಕೆಲಸ ಮಾಡಿದ್ದೇನೆ ಆದರೆ ಗುರುಗಳು ತಮ್ಮ ಮಕ್ ಶಿಷ್ಯರ ಎದುರಿಗೆ ತಮ್ಮ ದೊಡ್ಡ ಸ್ಥಿತಿ ಹೇಳ್ಕೊಳ್ಬೇಕು ಆದರೆ ನಾವು ಸಾಮಾನ್ಯ ಜನರು ಎಂದಿಗೂ ನಮ್ಮ ಹೊಗಳಿಕೆಯನ್ನು ಮಾಡಿಕೊಳ್ಳಬಹುದು ನಮ್ಮ ಮಕ್ಕಳ ಮುಂದೆ ನಮ್ಮ ವಿಷಯವನ್ನು ಹೇಳಬೇಕು ರಾಜ ಪ್ರಜೆಗಳ ಮುಂದೆ ಹೇಳಬೇಕು ಈಗ ನಿಮ್ಮ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರಲ್ಲ ಭಾರತ ದೇಶದ ಪ್ರಧಾನಮಂತ್ರಿ ಮೋದಿ ಕಿ ಗ್ಯಾರಂಟಿ ಅಂತ ತಿಳ್ಕೊಂಡು ಅಂತ ಹೇಳಿ ಕೆಲವು ಜನರೆಲ್ಲ ಟೀಕಾ ಇದ್ದಾರೆ ಏನು ತಾನು 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 ಹೇಳ್ಕೊಳ್ತಾನೆ ಹೌದು ರಾಜ ತಾನು ಏನು ಮಾಡಿದ್ದೇನೆ ನಿಮಗೇನು ಉಪಕಾರ ಮಾಡಿದ್ದೇನೆ ಹೇಳಬೇಕು ಅಂತಿಕೊಂಡು ನಿಯಮ ಇದೆ ಅದೇ ರೀತಿಯಾಗಿ ಆದರೆ ತನ್ನಲ್ಲಿ ಇಲ್ಲದೇ ಇದ್ದ ಗುಣ ಹೇಳ್ಕೊಂಡ್ರೆ ಮಾತ್ರ ಅದು ತಪ್ಪ ಸುಳ್ಳು ಅದು ಅಮಾನಿತ್ವ ಅಂತ ತಿಳ್ಕೊಂಡು ಅಂತೇಳಿ ಅನಿಸ್ಕೊಳ್ತದೆ ಎರಡನೇದ್ದು ಮೊದಲೇದ್ದು ಸ್ವ ತನ್ನ ಹಿರಿತನದ ಬಗ್ಗೆ ಅಭಿಮಾನ ಪಟ್ಟಿಕೊಂಡು ಅದನ್ನು ಯಾವಾಗಲೂ ಜನರ ಮುಂದೆ ಹೇಳ್ಕೊಳ್ತಾ ಇರುವುದು ಇದೊಂದು ದೊಡ್ಡ ದೋಷ ಇದರಿಂದ ನಾವು ಮುಂದೆ ಹೋಗೋದೇ ಇಲ್ಲ ನೀವು ನಿಮ್ಮ ಆಚಾರ್ಯರಿಗೆ ನಿಮ್ಮ ಪ್ರವಚನ ಹೇಳ್ತಾ ಇದ್ದಾರಲ್ಲ ಭೀಮನ ಬಗ್ಗೆ ಏನು ಆಚಾರ್ಯ ಭಾಳ ಚಲೋ ಹೇಳ್ತೀರಿ ನಿಮ್ಮೆಂಟು ಸಮಾನ ಯಾರೂ ಇಲ್ಲ ಭಾಳ ಚೆನ್ನಾಗಿದೆ ಹಾಗೆ ಹೀಗೆ ಅಂತಿಕೊಂಡು ಅಂತೇಳಿ ಹತ್ತು ಜನ ಹೊಗಳಿದ್ರೆ ನಾಳೆ ಅವರು ಓದೋದೇ ಬಿಟ್ಬಿಡ್ತಾರೆ ನಾನು ಜ್ಞಾನಿಯಾಗಿದ್ದೇನೆ ಇಷ್ಟು ಜನ ಜ್ಞಾನಿ ಅಂತಂತ ಇದ್ದಾರೆ ಅಂತ ಅಥವಾ ಅವರು ತಾವು ದೊಡ್ಡ ಸ್ಥಿತಿ ಹೇಳ್ಕೊಳ್ತಿದ್ರೆ ಎರಡು ಜನ ದಿವಸ ಕೇಳ್ತೀರಿ ಇಲ್ಲ ಮನುಷ್ಯನಿಗೆ ಆತ್ಮಸ್ತುತಿ ಅಂತ ಹೇಳ್ಕೊಂಡು ಅಂತಂದಿದೆ ಇದೊಂದು ಆತ್ಮಹತ್ಯೆ ಸಮಾನ ಅದನ್ನು ಹೇಳ್ಕೊಳ್ಬಾರ್ದವನು ನಂಬರ್ ಎರಡು ದಂಬಾಚಾರ ಇಲ್ಲದೇ ಇದ್ದನ್ನು ತೋರಿಸಿಕೊಳ್ಳುವುದು ಅಂತೇನಿದೆ ಇರುವಿಕೆ ಬೇರೆ ತೋರಿಕೆ ಬೇರೆ ಆಗಬಾರ್ದು ಎಲ್ಲ ಕಡೆಯಲ್ಲಿ ಇರುವಿಕೆ ಭಾಳ ಸ್ಪಷ್ಟವಾಗಿರಬೇಕು ಆದ್ದರಿಂದಾಗಿ ದಂಬ ಸರ್ವತ ಬೇಕಾಗಿಲ್ಲ ಮೂರನೆಯದ್ದು ಶಾಂತಿ ಕ್ಷಮಾಗುಣ ಸಹಿಷ್ಣುತ್ವ ಕಷ್ಟ ಬಂದರೂ ಕೂಡ ಸಹನ ಮಾಡಲಿಕ್ಕೆ ತಯಾರಿರಬೇಕು ಯಾಕಂದರೆ ಶಾಸ್ತ್ರ ಸಾವಿರಾರು ಹಗಲು ರಾತ್ರಿ ಅಧ್ಯಯನ ಮಾಡಬೇಕಾಗ್ತಾರೆ ಅನ್ನ ನಾಲ್ಕನೇ ಧ್ಯಾನ ಸಾಧನ ಅಂತ ಅಂತಂದರೆ ನಮ್ಮ ವಿಚಾರ ನಮ್ಮ ಮಾತು ಮತ್ತು ನಮ್ಮ ನಡವಳಿಕೆ ಕಾಯ ಕಾಯೇನ ವಾಚ ಮನಸ ಇವು ಮೂರರಲ್ಲಿ ಸಾಮ್ಯ ಸಮಾನತೆ ಇರಬೇಕು ಒಂದು ವಿಚಾರ ಮಾಡುವುದು ಮಾತಾಡೋದು ಮತ್ತೊಂದು ಮಾಡುವುದು ಮತ್ತೊಂದು ಆಗಿರಬಾರ್ದು ಇದು ನಾಲ್ಕನೆಯದ್ದು ಆರ್ಜವ ಐದನೆಯದ್ದು ಗುರುಗಳ ಸೇವಾ ಗುರುಗಳ ಹತ್ತಿರ ಹೋಗಿ ಜ್ಞಾನ ಪಡೆಯದೇ ಇದೆ ನಾನು ಎಷ್ಟು ಸ್ವತ್ತ ಓದಿದರೂ ಕೂಡ ಅದು ನಿರರ್ಥಕ ಆರನೇ ಇದ್ದು ಪವಿತ್ರತೆ ಸ್ನಾನ ಸಂಧ್ಯಾ ವಂದನಾದಿಗಳಿಂದ ದೇಹದ ಪವಿತ್ರತೆ ಸದ್ಗ್ರಂಥಗಳ ಶ್ರವಣ ಮತ್ತು ಅಧ್ಯಯನದಿಂದ ಬರತಕ್ಕಂಥ ಆಂತರಿಕ ಶುದ್ಧ ಇದು ಅತ್ಯಂತ ಅವಶ್ಯಕ ಆ ಶೌಚದಲ್ಲಿ ಕೂಡ ಎರಡು ಭಾಗ ಆರು ಮತ್ತು ಏಳು ಅಂತರ್ಶುದ್ಧಿ ಮತ್ತು ಬಹಿಶುದ್ಧಿ ಆನಂತರ ಎಂಟನೆಯದ್ದು ಎಂದಿಗೂ ಸ್ವಧರ್ಮವನ್ನು ಬಿಡಲಿಕ್ಕಿಲ್ಲ ಎಷ್ಟೇ ಭಯ ಬರಲಿ ಎಷ್ಟೇ ವಿರೋಧಿಗಳು ಬರಲಿ ಅದನ್ನು ಬಿಡಲಿಕ್ಕಿಲ್ಲ ಹತ್ತು ಆತ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಏಕಾಗ್ರಗೊಳಿಸುವಿಕೆ ಮನಸ್ಸನ್ನು ಎಂದಿಗೂ ಹರಿಬಿಡದೇ ಇರುವಿಕೆ ಹನ್ನೊಂದು ಇಂದ್ರಿಯ ವಿಷಯದಲ್ಲಿ ವೈರಾಗ್ಯ ಮತ್ತು ಪದಾರ್ಥಗಳಲ್ಲಿ ವಿಷಯಗಳ ವೈರಾಗ್ಯ ಹನ್ನೊಂದು ಹನ್ನೆರಡು ಇಂದ್ರಿಯಗಳ ಬಗ್ಗೆ ವೈರಾಗ್ಯ ಅಂತಿಕೊಂಡು ಅಂತಂದರೆ ಇಂದ್ರಿಯಗಳನ್ನು ಅಯೋಗ್ಯ ವಿಷಯದ ಕಡೆಗೆ ಹೋಗದಂತೆ ನೋಡಿಕೊಳ್ಳುವುದು ಇಂದ್ರಿಯ ನಿಗ್ರಹ ವಿಷಯದಲ್ಲಿ ವೈರಾಗ್ಯ ಅಂತ ತಿಳ್ಕೊಂಡಂತಂದರೆ ವಸ್ತುಗಳನ್ನು ನೋಡು ಮೋಹಿತನಾಗದೇ ಇರೋದು ಎಷ್ಟೇ ಸುಂದರ ವಸ್ತು ಆಗಿರಲಿ ಎಷ್ಟೇ ರುಚಿಕರವಾದ ವಸ್ತುವನ್ನೇ ಆಗಿರಲಿ ಏನೇ ಇರಲಿ ತನಗೆ ಸಂಬಂಧ ಇಲ್ಲದ ಅವುಗಳ ಬಗ್ಗೆ ಆಕರ್ಷಣೆ ಸಲ್ಲ ಆನಂತರ ಹದಿಮೂರು ಅಹಂಕಾರ ಸರ್ವತ ಅಹಂಕಾರ ಮಾಡಿಕೊಳ್ಬಾರ್ದು ಆನಂತರ ಹದಿನಾಲ್ಕು ನನ್ನ ದೇಹ ನಿತ್ಯ ಸಾಧನೆ ಬಹಳ ಇದೆ ಮೃತ್ಯುನ ಗೃಹಿತ ಯುವಕ್ಕೆ ಮೃತ್ಯುನ ಧರ್ಮಮಾಚರೇತ್ ನನ್ನ ಮೃತ್ಯು ಯಾವಾಗ ಮೇಲೆ ಎಳೀತದೆ ಹೇಳೋಕ್ಕಾಗೋದಿಲ್ಲ ಇನ್ನೊಂದು ಅರ್ಧ ಗಂಟೆಗೆ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಅಂತ ತಿಳಿದು ಆಗಿಂದಾಗಲೇ ಧರ್ಮಾಚರಣೆ ಧ್ಯಾನ ಸಂಪಾದನೆ ಮಾಡ್ತಿರಬೇಕು ಆನಂತರ ಆನಂತರ ಆಸಕ್ತಿ ಅನಭಿಷ್ವಂಗ ಪುತ್ರದಾರ ಧನಾದಿಶು ಹಣ ಹೊನ್ನು ಹೆಣ್ಣು ಮಣ್ಣುಗಳ ಮೇಲೆ ಅದ್ರ ಜೊತೆ ಮಕ್ಕಳು ಕೂಡ ಬಂದರು ಮೋಹ ಯೋಗ್ಯವಲ್ಲ ಅತ್ಯಾಸಕ್ತಿಯೂ ಕೂಡ ಯೋಗ್ಯವಲ್ಲ ಆನಂತರ ಕಷ್ಟವೇ ಬರಲಿ ಸುಖವೇ ಬರಲಿ ಇದು ಭಗವಂತನು ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಂಡು ಅಂಥೇಳಿ ಎಲ್ಲ ಕಡೆಯಲ್ಲಿಯೂ ಕೂಡ ಜಯಾಪಜಯ ಆನಂತರ ಸುಖ ದುಃಖ ಎಲ್ಲ ಕಾಲದಲ್ಲಿಯೂ ಕೂಡ ಪರಮಾತ್ಮನ ದೇಣಿಗೆ ಪರಮಾತ್ಮ ಕೊಟ್ಟದ್ದು ಅಂತ ತಿಳ್ಕೊಂಡು ಅಂಥೇಳಿ ಇದನ್ನು ಯಾವಾಗಲೂ ತಿಳಿಸ್ತಿರಬೇಕು ಭಗವಂತನಲ್ಲಿ ಯೋಗದಿಂದ ಇರತಕ್ಕಂಥ ಭಕ್ತಿ ಇರಬೇಕು ಅವ್ಯಭಿಚಾರಿಯಾದ ಭಕ್ತ ಇರಬೇಕು ವಿವಿಕ್ತ ದೇಶ ಸೇವಿತ್ವ ಸಜ್ಜನು ಸ ಸಾಧುಗಳು ಎಲ್ಲಿದ್ದಾರೆ ಅಂಥ ಸಜ್ಜನರ ಸಂಗತಿ ಅಂದರೆ ತೀರ್ಥಯಾತ್ರೆ ಇತ್ಯಾದಿಗಳು ಸಜ್ಜನಿರುವ ಸ್ಥಳದಲ್ಲಿ ಇರುವಿಕೆ ಆನಂತರ ಸಜ್ಜನರ ಸಂಘದಲ್ಲಿ ಇರುವಿಕೆ ಮೈಚ ನನ್ನ ವಿವಿಕ್ತ ಅನತಿ ಜನ ಸಂಸದಿ ಇಷ್ಟು ಹದಿನೆಂಟು ಜ್ಞಾನ ಅನ್ನು ಆತ್ಮಸಾತ್ ಮಾಡಿಕೊಂಡಾಗ ಆಗ ನಮಗೆ ಶಾಸ್ತ್ರಗಳ ಕಡೆಗೆ ಕಠಿಣವಾದ ಶಾಸ್ತ್ರಗಳನ್ನು ಓದುವ ವಿಷಯದಲ್ಲಿ ಆಸಕ್ತಿ ಉಂಟಾಗ್ತದೆ ಸಾಧನೆಂಬರಿ ಓದಿದ ಹಾಗೆ ನಾನು ಬ್ರಹ್ಮಸೂತ್ರ ಓದ್ತೇನೆ ಅಥವಾ ಸುಧಾ ಓದ್ತೇನೆ ಅಂತ ತಿಳ್ಕೊಂಡು ಅಂತಂದರೆ ಅದು ಹಾಸ್ಯಾಸ್ಪದ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಉಳಿದ ಕಡೆಗೆ ನಿಮ್ಮ ಅಭಿರುಚಿ ಕಡಿಮೆ ಆಗಲಿ ಕಷ್ಟಪಡಲಿಕ್ಕೆ ತಯಾರಾಗಲಿ ಶಾಸ್ತ್ರದ ಕಠಿಣ ಪ್ರಮೇಯಗಳನ್ನು ತಿಳಿದುಕೊಳ್ಳಲು ಕೂಡ ನಿಮ್ಮ ಸಿದ್ಧತೆ ಇರಲಿ ಇನ್ನು ಹತ್ತೊಂಬತ್ತನೇ ಜ್ಞಾನ ಸಾಧನ ಅಂತ ಅಂತಂದರೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಎಲ್ಲ ಸಂದರ್ಭದಲ್ಲಿಯೂ ನಾನು ಅಸ್ವತಂತ್ರ ನಾನು ಕರ್ತೃ ಹೌದು ಆದರೆ ಅಸ್ವತಂತ್ರ ಕರ್ತ ನಾನು ಭೋಗ್ತಾ ಹೌದು ಆದರೆ ನಾನು ಅಸ್ವತಂತ್ರ ಭೋಗ್ತಾ ಜ್ಞಾನ ಇಚ್ಛಾ ಕ್ರಿಯೆಗಳು ಜ್ಞಾನ ಪಡೆಯುವುದು ಇಚ್ಛೆ ಮಾಡುವುದು ಕ್ರಿಯೆ ಇದು ನಾನು ನಾನು ಅಚ್ಚೇತನಾದ್ದರಿಂದಾಗಿ ನನ್ನ ಸ್ವಭಾವ ಧರ್ಮ ಆದರೆ ಇದನ್ನು ಜಾಗೃತಗೊಳಿಸಿ ಮುಂದುವರಿಸುವುದು ಪ್ರೇರಿಸುವುದು ಮಾತ್ರ ಭಗವಂತನ ಅಧೀನ ಅಂತ ಅನ್ನುವ ಸರಿಯಾದ ತಿಳುವಳಿಕೆ ಇರಬೇಕು ನನ್ನ ಪ್ರತಿಯೊಂದು ಕ್ರಿಯೆ ನನ್ನ ಜೀವನದಲ್ಲಿ ಅನಿವಾರ್ಯ ಆದರೆ ಅದೆಲ್ಲೋ ಭಗವಂತನಿಂದ ಪ್ರೇರಿತ ಆದರೆ ಭಗವಂತ ಒಬ್ಬರಿಗೆ ಒಳ್ಳೇದು ಪ್ರಯಾಣ ಮಾಡ್ತಾನೆ ಇನ್ನೊಬ್ಬರು ಕೆಟ್ಟದ್ದು ಪ್ರಯಾಣ ಮಾಡ್ತಾನೆ ಅವನು ಯಾಕೆ ಪಕ್ಷಪಾತಿ ಆಗಬಾರ್ದು ಅವನು ಯಾಕೆ ಪರ್ಸಲಿಟಿ ಮಾಡ್ತಕ್ಕಂಥವನಾಗಬಾರ್ದು ಅಂತನ್ನೋ ವಿಚಾರವನ್ನು ಮನಸ್ಸಿಗೆ ತಾರದೆ ಪರಮಾತ್ಮ ನಮ್ಮ ಯೋಗ್ಯತೆ ನಮ್ಮ ಅನಾದಿ ಕರ್ಮ ನಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ನಮಗೆ ಪ್ರೇರಿಸಿ ನಮ್ಮ ಕಡೆಯಿಂದ ಸಾಧನೆ ಮಾಡಿಸ್ತಾನೆ ನಮ್ಮ ನಾಮಕನಾಗಿ ನಮ್ಮ ನಿಯಾಮಕನಾಗಿ ನಮ್ಮ ಪ್ರೇರಕನಾಗಿ ತತ್ ತನ್ನಾಮಕ ತನ್ನ ನಿಯಾಮಕ ತತ್ ಪ್ರೇರಕನಾಗಿ ಪರಮಾತ್ಮ ನಮ್ಮ ಕಡೆಯಿಂದ ಮಾಡಿಸ್ತಾ ಇದ್ದಾನೆ ಆದ್ದರಿಂದಾಗಿ ನನ್ನ ಸಕಲ ಸಾಧನೆಯ ಸಂಪೂರ್ಣ ರೂವಾರಿ ಶ್ರೀಹರಿ ಅನ್ನುವ ಒಂದು ಅದರ ಜೊತೆಗೆ ತನ್ನ ಕರ್ತವ್ಯತ್ವದ ಬಗ್ಗೆ ಎಚ್ಚರ ಇದು ಇರಲೇಬೇಕು ಇದು ಭೀಮಸೇನ ಉಪದೇಶದಲ್ಲಿ ಆಚರಣೆಯಲ್ಲಿ ಕೃತಿಯಲ್ಲಿ ನಾನು ಭೀಮಸೇನ ಇದನ್ನು ತೋರಿಸಿಕೊಟ್ಟಿದ್ದೆ ಸಂದರ್ಭ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸದ ನಿಯಮಕ್ಕೆ ಒಳಗಾಗಿ ನಾವು ಕಾಡಿಗೆ ಬಂದೆವು ಹನ್ನೆರಡು ವರ್ಷ ವ್ಯರ್ಥವಾಗಿ ಕಳಿಬೇಕಲ್ಲ ನಿಮಗೆ ನಿಮಗನ್ನಿಸಿರ್ಬೋದು ಇಲ್ಲ ಒಂದು ಕ್ಷಣವೂ ನಾವು ವ್ಯರ್ಥ ಕರೆಯಲಿಲ್ಲ ನಾವು ಸಂಸಾರದಲ್ಲೇ ಇರಲಿ ಕಾರಾಗೃಹದಲ್ಲೇ ಇರಲಿ ಕಾಡಿನಲ್ಲೇ ಇರಲಿ ನಾವು ದೇವತೆಗಳು ಸದಾ ಸಾಧಕರು ನಾವು ಆದರೆ ಏನು ಮಾಡಬೇಕು ನಮ್ಮ ಅಣ್ಣ ದೇವತೆ ಯಮಧರ್ಮರಾಜನ ಅವತಾರ ಆದರೆ ಇಲ್ಲಿ ಅನ್ನದ ಪ್ರಭಾವದಿಂದ ಅವನು ಯಾವುದೋ ಒಂದು ಧರ್ಮದ ಒಂದು ಭಾಗಕ್ಕೆ ಮಾತ್ರ ಅಂಟಿಕೊಂಡು ಅವರು ಮಾಡಿದ ನೀವು ಸ್ವಲ್ಪ ನೀವು ಹಿಂದಿನ ಭಾರತ್ ದ್ರೌಪದಿ ಮುಖ ಭಾಗವತ ಮಹಾಭಾರತ ಕೇಳುವಾಗ ನೀವು ಕಳೆದು ಕೇಳಿದಿರ್ಬೋದು ದ್ರೌಪದಿಯ ಸ್ವಯಮ್ಮರ ಸಂದರ್ಭದಲ್ಲಿ ನಾನು ಪ್ರತಿಜ್ಞೆ ಮಾಡಿದೆ ದುರ್ಯೋಧನ ದುಶ್ಸಾಸುರನ್ನು ಕೊಲ್ತೇನೆ ಅಂತ ತಿಳ್ಕೊಂಡು ಅಂಥೇಳಿ ಅದಕ್ಕೆ ಅನುಮತಿಯನ್ನು ಅದನ್ನು ನಾನು ಹೇಳಿ ತೋರಿಸಿದೆ ದ್ರೌಪದಿ ಹೇಳಿದ್ಲು ಅರ್ಜುನ ಕರ್ಣನನ್ನು ಸಂಹಾರ ಮಾಡ್ತಾನೆ ಆನಂತರ ನಕುಲ ಸಹದೇವರು ಶಕುನಿ ಶಲ್ಯರನ್ನು ಸಂಹಾರ ಮಾಡ್ತಾರೆ ಅಂತ ಹೇಳಿದಾಗ ಅವರು ಅನುಮೋದನೆ ಮಾಡಿದರು ದ್ರೌಪದಿ ಧರ್ಮರಾಜನ ಹೆಸರು ತೆಗೆದುಕೊಳ್ಳಲಿಲ್ಲ ಯಾಕೆ ಇಲ್ಲಿ ಅಜ್ಞಾತ ಪ್ರಭಾವದಿಂದ ಧರ್ಮರಾಜನಿಗೆ ಅದ್ದಾಯ ಅಂತ್ಕೊಂಡಂತನ್ನೋದನ್ನು ರೀತಿಯಲ್ಲಿ ಕ್ರಮದಲ್ಲಿರ್ತಕ್ಕಂಥ ವ್ಯಕ್ತಿ ಅವನು ತನಗಾದ ಅನ್ಯಾಯದ ಬಗ್ಗೆ ದುರ್ಯೋಧನಿಗೂ ಬೈಲಿಲ್ಲ ದುಶಾಸನ ನಿಂದಿಸಲಿಲ್ಲ ಕಾರಣ ತನ್ನ ಹೆಂಡತಿಗೆ ಹೋಗು ದ್ರೌಪದಿ ಇನ್ನು ನೀನು ಅನಾಥಳು ದುರ್ಯೋಧನ ಅಂತಪುರ ಸೇರ್ಕೊ ಅಂತ ಹೇಳಿದಾಗಲೂ ನಮ್ಮ ಅಣ್ಣನಿಗೆ ಸೀಟು ಬರಲಿಲ್ಲ ಇಷ್ಟೆಲ್ಲ ಘಟನೆ ಆದ ಮೇಲೆಯೂ ಎರಡನೇ ಸಲ ದ್ಯೋತಕ್ಕೆ ಕರೆದಾಗ ಏ ನಾನು ಪ್ರತಿಜ್ಞೆ ಇಂಪಾರ್ಟೆಂಟ್ ಅಂತನು ಪ್ರೆಸ್ಟೀಜ್ ಕ್ರಮದಲ್ಲಿ ಬಿದ್ದು ಅವನು ಸಾಮಾನ್ಯ ವ್ಯಕ್ತಿಯಲ್ಲಿ ಯಮಧರ್ಮ ರಾಜ ಆದರೆ ಮನುಷ್ಯನ್ನದ ಪ್ರಭಾವ ಈ ರೀತಿಯಾಗಿರುತ್ತದೆ ಈಗ ಹದಿಮೂರು ಹನ್ನೆರಡು ವರ್ಷ ಅಜ್ಞಾತವಾಸವಾದ ಮೇಲೆ ದುರ್ಯೋಧನಂತ ರಾಜ್ಯ ಕೊಡೋದಲ್ಲಿ ನಮಗೆ ಗೊತ್ತಿತ್ತು ನಂತರ ಹದಿಮೂರು ವರ್ಷದ ನಂತರವೂ ಕೂಡ ನಾವು ಯುದ್ಧ ಮಾಡಿಯೇ ಇವರನ್ನು ಸಂವರಿಸಿ ರಾಜ್ಯವನ್ನು ತೆಗೆದುಕೊಳ್ಬೇಕು ಆದರೆ ಇದಕ್ಕೆ ಧರ್ಮರಾಜ ಹಿರಿಯರು ಭೀಷ್ಮರು ದ್ರೋಣರು ಆ ಬಂಧುಗಳು ಬಾಂಧವರು ಏನೇನೋ ನೆವ ತೆಗಿಬೋದು ಆದ್ದರಿಂದ ಈಗಲೇ ಅವನ ಮನಸ್ಸನ್ನು ನಮ್ಮ ರಾಜ್ಯ ನಾವು ಹೇಗಿದ್ದರೂ ಅದನ್ನು ತೆಗೆದುಕೊಂಡು ಪರಿತ್ರಾಣಾಯ ಸಾಧು ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಈ ರೀತಿಯಾಗಿರ್ತಕ್ಕಂತಹ ಆ ಒಂದು ನಮ್ಮ ಕರ್ತವ್ಯ ಕರ್ಮವನ್ನು ನಿರ್ವಹಿಸಬೇಕು ಅನ್ನೋ ತಯಾರಿಯಲ್ಲಿರ್ತಕ್ಕಂಥವ್ರು ನಾವು ಆದರೆ ನಾಳೆ ಹಿರಿಯರು ಬೇಡ ಅವರು ತಪ್ಪು ಮಾಡಿದ್ದಾರೆ ಕ್ಷಮಿಸಿಬಿಡೋಣ ಹೇಳಿ ನಮ್ಮ ಅಣ್ಣ ನಾಳೆ ಆಗ್ರಹ ಮಾಡ್ಬೋದು ಅಂತ ವಿಚಾರ ಮಾಡಿ ಧರ್ಮರಾಜನಿಗೆ ಈಗಿಂದಲೇ ಸ್ವಾಭಿಮಾನ ಅಂದ್ರೇನು ಸ್ವಕರ್ತವ್ಯ ಅಂದರೆ ಏನು ಸ್ವವರ್ಣಾಶ್ರಮೋಚಿತ ಕರ್ತವ್ಯ ಏನು ಇದರ ಬಗ್ಗೆ ಅವನನ್ನು ಅವನ ಮಾನಸಿಕತೆಯನ್ನು ಎಚ್ಚರಿಸಬೇಕು ಅಂತನ್ನುವ ವಿಚಾರ ನನಗೂ ದ್ರೌಪದಿಗೆ ಬಂತು ಒಂದು ದಿವಸ ಊಟ ಆದಮೇಲೆ ಎಲ್ಲರೂ ಮಲ್ಕೊಂಡಿದ್ರು ರಾತ್ರಿ ಆಗಿತ್ತು ನಾನು ಮಾತ್ರ ಜಾಗೃತನಾಗಿದ್ದೆ ಯಾಕೆ ಇಷ್ಟೆಲ್ಲ ಜನರ ಯುವ ಕ್ಷೇಮ ನೋಡ್ಕೊಳ್ಬೇಕಲ್ಲ ದ್ರೌಪದಿ ಗೊತ್ತಿತ್ತು ನನ್ನ ತಲೆ ನನ್ನ ಹತ್ರ ಬರ್ತಾಳೆ ಅವಳು ಆಗ ರಾತ್ರಿ ನಾವು ವಿಚಾರ ಮಾಡಿದೆವು ಯುದ್ಧ ಅಂತೂ ನಿಶ್ಚಿತ ಆದರೆ ಈಗಿಂದಲೇ ಅದರ ತಯಾರಿ ಮಾತ್ರ ಬೇಕು ಮೊದಲು ಧರ್ಮರಾಜನನ್ನು ಯುದ್ಧಕ್ಕೆ ತಯಾರಾಗಬೇಕು ಏನು ಮಾಡೋಣ ಅಂತ ತಿಳ್ಕೊಂಡು ಅಂತ ದ್ರೌಪದಿ ನನ್ನ ಕೇಳಿದಾಗ ನಾನು ಹೇಳ್ದು ಒಂದು ಕೆಲಸ ಮಾಡು ನಾಳೆ ಯಾವಾಗ ಮಧ್ಯಾಹ್ನ ಊಟ ಆದಮೇಲೆ ಧರ್ಮರಾಜ ಸುಮ್ಮನೆ ಒಬ್ಬನೇ ಇರ್ತಾನೆ ಇಕ್ಕಂತಲ್ಲಿ ಹೋದಾಗ ನೀನು ಅವನಿಗೆ ಹೇಳು ಯಾಕೆಂತಕ್ಕೊಂಡು ಅಂತಂದರೆ ಕೆಲವರಿಗೆ ಕಾಂತ ಸಮೇತ ಅಂತ ತಿಳ್ಕೊಂಡು ಅಂತ ಹೇಳಿ ಏನ್ತೆ ತಿಳಿಸಿ ಹೇಳಿದರೆ ಒಬ್ ಒಪ್ಕೊಂಡು ಬಿಡ್ತಾರೆ ನೋಡು ನಿನ್ನ ಮಾತು ಕೇಳಿದ್ರೆ ಸರಿ ಇದು ನನ್ನ ಸಹಾಯಕ್ಕೆ ಬರ್ತೇನೆ ನೀನು ಪ್ರಸ್ತಾವ ಮಾಡು ಕರ್ತವ್ಯ ಏನು ಮನುಷ್ಯನಿಗೆ ಕೆಲವು ಕಳ ಅಯೋಗ್ಯ ಸ್ಥಳದಲ್ಲಿ ತೋರಿಸುವ ದಯೆ ಕರುಣೆ ಕ್ಷಮೆ ಇವೆಲ್ಲ ಏನಿವೆ ಇವು ಯೋಗ್ಯ ಸ್ಥಳದಲ್ಲೇ ಮಾತ್ರ ಶೋಭಿಸ್ತವೆ ಅಯೋಗ್ಯ ಸ್ಥಳದಲ್ಲಿ ಇವು ಶೋಭಿಸೋದಿಲ್ಲ ಅನ್ನೋದನ್ನು ಮನದಟ್ಟು ಮಾಡು ಅಂತ ನಾನು ದ್ರೌಪದಿಗೆ ಹೇಳಿದೆ ಅವಳು ಒಪ್ಕೊಂಡಿದ್ದಾಳ ಮರು ದಿವಸ ಮಧ್ಯಾಹ್ನ ಊಟವಾಗಿತ್ತು ಧರ್ಮರಾಜ ವಿಶ್ರಾಂತಿಗೆ ಅಂತ ಕೂತ್ಕೊಂಡಿದ್ದ ದ್ರೌಪದಿಯು ಕೂಡ ತನ್ನ ಊಟ ಮುಗಿಸಿ ಅವನ ಹತ್ರ ಹೋಗಿ ಕೂತ್ಕೊಳ್ತಾಳೆ ಅವನ ಹತ್ರ ಹೋಗಿ ಪತಿದೇವ ಅಂತ ತಿಳ್ಕೊಂಡು ಅಂತ ಹೇಳಿ ದ್ರೌಪದಿ ಹೋಗಿ ಕೂತ್ಕೊಳ್ತಾಳೆ ಏನು ದ್ರೌಪದಿ ಏನು ಬೇಕು ಯಾಕೆ ಅವನು ದ್ರೌಪದಿಯಿಂದ ಸ್ವಲ್ಪ ಮುಖವನ್ನು ಬೇರೆ ಕಡೆ ಮಾಡ್ತಿದ್ದ ಅಂದರೆ ದ್ರೌಪದಿ ಎದುರಿಗೆ ಬರಲಿಕ್ಕೆ ಸ್ವಲ್ಪ ಧೈರ್ಯ ಕಡಿಮೆ ಇತ್ತು ಯಾಕೆಂದ್ರೆ ಅವನಿಗೆ ಇನ್ಫೆರಿಟಿ ಕಾಂಪ್ಲೆಕ್ಸ್ ಭಾಳ ಕಾಡ್ತಿತ್ತು ನಾನು ದ್ರೌಪದಿಯನ್ನು ಪಣಕ್ಕೆ ಇಟ್ಟು ಕಳು ಅಪಮಾನ ಮಾಡಿದ್ದಲ್ಲ ಇವಳನ್ನು ಅಂತ ಹೇಳಿ ಅವನು ಆ ದ್ಯೂತ ಆದ ನಂತರ ದ್ರೌಪದಿಯನ್ನು ಹೆಂಡ್ತಿ ಅಂತನ್ನೋದನ್ನೇ ತಿಳಿದುಕೊಳ್ಳೆ ದೂರ ಇಟ್ಬಿಟ್ಟು ಭೀಮನತ್ರ ಇರುವಂತಿಟ್ಕೊಂಡು ಅಂತ ಹೇಳಿಬಿಟ್ಟ ಆದರೆ ಒಂದೇ ಮನೆಯಲ್ಲಿ ಹೆಂಡತಿ ತಿಮ್ಮಕ್ಕಿಗೆ ಬುಳು ನಡೆದೇ ನಡೆದಿತ್ತು ಆಗ ದ್ರೌಪದಿ ಅವನಿಗೆ ಹೋಗಿ ಹೇಳಿದ್ಲು ಆದರೆ ಅವಳನ್ನು ಕಳಿಸದಿರ್ತಕ್ಕಂಥವ್ ನಾನೇ ಮಾರುತಿ ಪ್ರೇಷಯ ಮಾಸ ಕೃಷ್ಣಾಂ ಪ್ರಸ್ತಾವ ಹೇತವೇ ನಾನು ಅವಳಿಗೆ ಅವನಿಗೆ ಅವನಲ್ಲಿದ್ದ ಕ್ಷಾತ್ರ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಅದಕ್ಕೋಸ್ಕರ ವಾದ ಪ್ರಾರಂಭ ಮಾಡಿ ವಿಚಾರ ಪ್ರಾರಂಭ ಮಾಡೋ ಮುಂದೆ ನಾನು ಅದನ್ನು ತಗೊಂಡು ಹೋಗಿ ಮುಂದೆ ತೆಗೆದುಕೊಂಡು ಹೋಗ್ತೇನೆ ಅಂತಕೊಂಡು ಅಂತೇಳಿ ಆಗ ದ್ರೌಪದಿಯನ್ನು ಕಳಿಸ್ಕೊಟ್ಟೆ ಆಗ ದ್ರೌಪದಿ ಆ ಕಾಲದಲ್ಲಿ ಅವನ ಹತ್ರ ಹೋಗಿ ಮಾತನಾಡ್ತಾಳೆ ಅಲ್ಲ ಮತ್ತು ನಮಗೆ ದುರ್ಯೋಧನಾದಿಗಳು ಇಷ್ಟು ಪೀಡೆ ಕೊಟ್ಟರು ನನ್ನ ವಸ್ತ್ರಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ನಿಮಗೇನೇನು ಅಂದರು ಹನ್ನೆರಡು ವರ್ಷ ವನ್ವಾಸ ಒಂದು ವರ್ಷ ಅಜ್ಞಾತ ವಾಸಕ್ಕೆ ಕಳಿಸ್ ಕಳಿಸ್ಕೊಟ್ರು ಅಲ್ಲ ನಿಮ್ಮ ಬಾಯಿಂದ ಒಂದು ಸಲ ಆದರೂ ಆ ದುರ್ಯೋಧನಾದಿಗಳ ಸಿಟ್ಟು ಬರಲಿಲ್ಲಲ್ಲ ಯಾಕೆ ಸಿಟ್ಟು ಬರಲಿಲ್ಲ ಸಿಟ್ಟು ಬಂದು ಅವ್ರಿಗೆ ಶಾಪ ಅದು ಕೊಡ್ಬೋದಾಗಿತ್ತಲ್ಲ ನೀವು ಅಥವಾ ಅವರಿಗೆ ಒಂದು ಕೈ ನೋಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ಅನ್ಬೋದಾದ ನೀವು ಯಾಕೆ ಅನ್ನಲಿಲ್ಲ ಅಂತ ಅಂದಾಗ ಆಗ ಧರ್ಮರಾಜ ದ್ರೌಪದಿ ಹೇಳ್ತಾನೆ ಇಲ್ಲ ದ್ರೌಪದಿ ನಾನು ಕ್ಷಮ ಮನುಷ್ಯನಲ್ಲಿ ಕ್ಷಮ ಇರಬೇಕು ಕ್ಷಾಂತಿ ಆರ್ಜವಂ ಜ್ಞಾನ ಸಾಧನ ಅಂತ ಕೂಡ ಅಂತ ಹೇಳಿದ್ದಾರೆ ಆದ್ದರಿಂದಾಗಿ ಅವರೇನೋ ತಪ್ಪು ಮಾಡಿದರು ಎಷ್ಟು ತಮ್ಮಂದ್ರಲ್ಲೇನು ಮಲ್ತಮ್ಮಂದರು ಕ್ಷಮಿಸಿಬಿಟ್ಟೆ ಅದಕ್ಕೋಸ್ಕರ ನಾನು ಏನು ತಪ್ಪು ಮಾಡಿದ್ದೀನಿ ಕ್ಷಮಾನ ಒಳ್ಳೆ ಗುಣ ಅಲ್ಲೇನು ಆಗ ದ್ರೌಪದಿ ಹೇಳ್ತಾಳೆ ಇಲ್ಲ ಪತಿದೇವ ನೀವು ಭಾಳ ದೊಡ್ಡ ತಪ್ಪು ಮಾಡಿದ್ದೀರಿ ಎಲ್ಲಿ ಕ್ಷಮೆ ಮಾಡಬೇಕು ಅಲ್ಲಿ ಕ್ಷಮೆ ಮಾಡಬೇಕು ಎಲ್ಲಿ ಸಿಟ್ಟು ಮಾಡಬೇಕು ಅಲ್ಲಿ ಸಿಟ್ಟು ಮಾಡಬೇಕು ಎಲ್ಲಿ ಶಾಪ ಕೊಡಬೇಕು ಶಾಪ ಕೊಡಬೇಕು ಹೊರಟಿದ್ದೀರಿ ಗಂಡ ಹೆಂಡತಿ ಯಾವನೋ ಒಬ್ಬನು ಬಂದು ನಿಮ್ಮ ಹೆಂಡ್ತಿ ಮೇಲೆ ಕೈ ಹಾಕ್ತಾನೆ ಕ್ಷಮ ಅಂತ ಅಂಥೇಳಿ ಮಾಡೋದು ಯೋಗ್ಯನೇ ಅದು ನಿನ್ನ ಮಗುವನ್ನು ಕಮ್ ಕೈ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ ಆಯಿತು ಕ್ಷಮಿಸಿಬಿಟ್ಟೆ ನಾನು ನಾ ಕ್ಷಮಾಗುಣಿ ಇಂಥ ಕ್ಷಮ ಶಾಸ್ತ್ರದಲ್ಲಿ ಗುಣ ಅಂತ ಹೇಳಿಲ್ಲ ಇಂಥ ಕ್ಷಮೆಗೆ ದೋಷ ಅಂತಿಕೊಂಡು ಅಂತ ಹೇಳಿದ್ದಾರೆ ಕ್ಷಮಾ ಸರ್ವತ್ರ ಧರ್ಮವನ್ನು ಸಜ್ಜನರಿದ್ದರೆ ಸುಧಾರಿಸುವವರಿದ್ದರೆ ಗುರುಕುಲ ಇರ್ತದೆ ಒಬ್ಬ ವಿದ್ಯಾರ್ಥಿ ಕಳತನ ಮಾಡ್ತಾನೆ ಒಂದು ಸ್ವಭಾವ ಇರ್ತದೆ ಏನು ಚಲೋ ಕಾಣುತ್ತೆ ತೆಗೆದುಕೊಂಡು ತನ್ನ ಹತ್ರ ಇಟ್ಕೋಬೇಕು ಅದನ್ನು ತಾನು ಉಪಯೋಗಿಸ್ಬೇಕು ನಂಗೆ ಗೊತ್ತಿಲ್ಲ ಅಂತ ಹೇಳಿಬಿಡಬೇಕು ಅಂಥ ವ್ಯಕ್ತಿ ಸುಧಾರಿಸೋನಿದ್ದರೆ ಕ್ಷಮಿಸಿಬಿಡ್ಬೇಕು ಆದರೂ ಹೇಳಿದ ಮೇಲೆಯೂ ಕೂಡ ಸುಳ್ಳು ಹೇಳೋದು ಬಿಡಲಿಲ್ಲ ಅಂತ ಅಂತಂದರೆ ಯಾಕೆಂದರೆ ಸಣ್ಣತನದಲ್ಲಿ ಕೆಲವು ಸಲ ಸುಳ್ಳು ಹೇಳಿದರೆ ತಮ್ಮ ಕೆಲಸ ಆಗ್ತಿರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಆದರೆ ಮುಂದೆ ಅದೇ ಸುಳ್ಳು ಮಹಾಪಾಪದ ಪರಿಣಾಮವಾಗಿ ಜೀವನದಲ್ಲಿ ಅತ್ಯಂತ ದುಃಖಕರವಾಗ ಕಾರಣೀಭೂತ ಆದ್ದರಿಂದಾಗಿ ಎಲ್ಲ ಕಾಲಕ್ಕೂ ಕ್ಷಮೆ ಇಲ್ಲ ಯಾವ ವ್ಯಕ್ತಿ ತಿಳಿದು ತಿಳಿದು ಅದೇ ತಪ್ಪು ಇದ್ದಾನೆ ಅವನಿಗೆ ಶಿಕ್ಷೆ ಕೊಡಲೇಬೇಕು ಅಂಥವನಿಗೆ ಶಿಕ್ಷೆ ಕೊಡೋದು ಇದು ಶಾಸ್ತ್ರ ಕ್ರಮ ಅಂತ ಕೊಂಡು ಅಂತ ಹೇಳ್ತಾರೆ ನೀವು ದುರ್ಯೋಧನಾದಿಗಳನ್ನು ಕ್ಷಮಿಸಿದರೆ ಇನ್ನು ಅವರನ್ನು ನೀವು ಕೊಲ್ಲಿಕ್ಕೆ ಆಗಂಗೆಲ್ಲ ಕ್ಷಮಿಸಿಬಿಟ್ಟಿದ್ದೇನೆ ಅಂತ ಅನ್ಬೋದು ಈಗ ದೊಡ್ಡ ಅಧಿಕಾರಿ ಇರ್ತಾನೆ ಅವನು ಅನ್ಯಾಯ ಮಾಡ್ತಾನೆ ಅವನ ವಿರುದ್ಧ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಆಯ್ತು ಬಿಡು ಕ್ಷಮಿಸಿಬಿಟ್ಟಿದ್ದೇನೆ ಅಂತ ಅನ್ನೋದೇನೋ ಒಂದು ಆತ್ಮಸಮಾಧಾನಕ್ಕೂ ಹೇಳ್ಕೊಳ್ಬಹುದು ಆದರೆ ನಾವು ಸಮರ್ಥ್ಯ ಇರ್ತಕ್ಕಂಥವ್ರು ದುರ್ಯೋಧನಾದಿಗಳನ್ನು ಸೋಲಿಸುವ ಸಾಮರ್ಥ್ಯ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ ಆದ್ದರಿಂದಾಗಿ ನಾವು ಅವ್ರ ಮೇಲೆ ಕ್ಷಮ ಮಾಡಬೇಕು ಅಂತನ್ನುವುದು ಇದು ಶಾಸ್ತ್ರದ ನಿಯಮ ಆದ್ದರಿಂದಾಗಿ ಪತಿದೇವ ಅವರನ್ನು ಇನ್ನು ಕ್ಷಮಿಸಿದ್ಯಾಕೋ ನಂಗೆ ಸರಿ ಕಾಣಿಸ್ತಾ ಇಲ್ಲ ದ್ರೌಪದಿಯ ಮುಖ್ಯ ಉದ್ದೇಶ ಆಗಲಿ ನನ್ನ ಉದ್ದೇಶ ಆಗಲಿ ನಾಳೆ ಹೋಗಿ ದುರ್ಯೋಧನ ಮೇಲೆ ಆಕ್ರಮಣ ಮಾಡಬೇಕು ಅಂತ ಇರಲಿಲ್ಲ ನಮಗೊತ್ತಿತ್ತು ಕೃಷ್ಣನ ಇಚ್ಛೆ ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಎಲ್ಲ ಇರಬೇಕು ಅಂತ ತಿಳ್ಕೊಂಡು ಆದರೆ ಆನಂತರೂ ಕೂಡ ಯುದ್ಧಕ್ಕೆ ತಯಾರಾಗಲಿ ಅಂತ ತಿಳ್ಕೊಂಡು ಅಂಥೇಳಿ ಹತ್ವಾ ಚತುರ್ದಶೆ ವರ್ಷ ಧಾತ್ರಾಷ್ಟಾನ್ ಅರಾಜ್ಯದಾನ್ ನಮ್ಮ ರಾಜ್ಯವನ್ನು ಒಡೆದೇ ಇರತಕ್ಕಂಥ ಅವರನ್ನು ಸಂಹಾರ ಮಾಡಿ ನಮ್ಮ ರಾಜ್ಯವನ್ನು ನಾವು ಸಂಪಾದಿಸಬೇಕಾಗಿರ್ತಕ್ಕಂಥ ನಮ್ಮ ಉದ್ದೇಶ ಈಗಿನೆಂದರೆ ಅದರ ಬೀಜವನ್ನು ಬಿತ್ತಬೇಕು ಅಂತನ್ನುವ ಉದ್ದೇಶದಿಂದ ಅವನಿಗೆ ಹೋಗಿ ದ್ರೌಪದಿ ಈ ರೀತಿಯಾಗಿ ಹೇಳ್ತಾಳೆ ಪತಿದೇವ ನೈವ ಕ್ಷಮಾ ಕುಜನತಾ ಸುಂಡೃಪಸ ಧರ್ಮ ಕೌರವರನ್ನು ಕೂಡ ಕ್ಷಮಿಸುವಂಥ ಏನೊಂದು ನೀವು ವ್ಯವಹಾರ ತೋರಿಸ್ತಾ ಇದ್ದೀರಿ ಭಾಳ ತಪ್ಪು ಮಾಡ್ತಾ ಇದ್ದೀರಿ ಏನ್ರಿ ಹೆಂಡ್ತಿಗೆ ಅನ್ಬೇಕೇನು ಅಂತಂದರೆ ಹೌದು ಹೆಂಡತಿ ಗಂಡನಿಗೆ ಶಿಷ್ಯಳಾಗಿದ್ದರೂ ಕೂಡ ಹೆಂಡ್ತಿ ಗಂಡನಿಗೆ ಸಲಹೆಕಾರುವಾಗಿದ್ದಾಳೆ ಆಗಿದ್ದಾಳೆ ಮಂತ್ರಿ ಆಗಿದ್ದಾಳೆ ಗಂಡ ತಪ್ಪು ಮಾಡ್ತಾ ಇದ್ದರೆ ಜಗಳಾಡಿ ಬೈದು ಅಂತಲ್ಲ ಮೊದಲು ಸೌಮ್ಯ ರೂಪದಿಂದ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನಿಸ್ಬೇಕು ಅವ್ರ ತಪ್ಪನ್ನು ಕ್ಷಿಮಿಸ್ ತಿಳಿಸ್ಬೇಕು ಅವ್ರಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಗಂಡ ಹಿರಿಯ ಗುರು ಸರಿ ಕೊಡಿದ್ರೂ ಕೂಡ ನಾ ಏನು ಅನ್ಬಾರ್ದು ಅಂತಕೊಂಡು ಅನ್ನೋದನ್ನು ನಮ್ಮ ಶಾಸ್ತ್ರ ಹೇಳೋದಿಲ್ಲ ತಪ್ಪು ಮಾಡೋ ಗಂಡ ನೀವು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಿ ಅಂತಕೊಂಡು ಅಂತೇಳಿ ತಮ್ಮ ಸಂಬಂಧದಲ್ಲಿ ಭೇದ ಬರದಂತೆ ಒಳ್ಳೆ ಮಾತಿಂದ ತಿಳಿಸಿ ಹೇಳಬೇಕು ದ್ರೌಪದಿ ಮಾತನ್ನು ಹೇಳ್ತಾ ಹೇಳ್ತಾಯಿದ್ದ ನೈವ ಕ್ಷಮಾ ಕುಜನ ತಾಸು ನೃಪಶ್ಯ ಧರ್ಮ ಪತಿದೇವ ಅಯೋಗ್ಯರಾಗಿರ್ತಕ್ಕಂಥ ಪಾಪಿಗಳಾದ ಆ ದುರ್ಯೋಧನಾದಿಗಳ ವಿಷಯದಲ್ಲಿ ನೀವೇನು ಕ್ಷಮೆ ಕ್ಷಮೆ ತೋರಿಸ್ತಾ ಇದ್ದೀರಿ ಅದು ಕೂಡ ಹೋಗಲಪ್ಪ ಸ್ವಲ್ಪತ್ತೇನೋ ಕ್ಷಮ ಮಾಡಿದರೆ ನಂತರ ಅವ್ರ ಬಗ್ಗೆ ಅವರನ್ನು ಶಿಕ್ಷಿಸಬೇಕು ಅಂತಕೊಂಡಂಥ ಮನಸ್ಸು ಬದಲಾಯಿತೇ ಇಲ್ಲ ಧೃತವಾನದ ಸರ್ವಕಾಲಂ ಏ ದೇವರಿಚ್ಛ ಅಂತ ಅಂತ ಹೇಳಿ ಅವರನ್ನು ಕ್ಷಮಿಸಿಬಿಟ್ಟಿದ್ದೀರಲ್ಲ ಇದು ಯಾಕೋ ನನಗೆ ಯೋಗ್ಯ ಕಾಣುತ್ತಾ ಇಲ್ಲ ಯಾಕೆ ಕೌರವ್ರ ಮೇಲೆ ಸಿಟ್ಟಿಗೆ ಬರಬಾರ್ದು ನೀವು ಸಿಟ್ಟಿಗೆ ಬಂದು ಎಲ್ಲಿ ನಿಯಮ ಎಲ್ಲಿ ವನವಾಸ ಅವ್ರ ಮೋಸ ಮಾಡಿದ ಮೇಲೆ ನಾವು ಯಾಕೆ ನಿಯಮ ಪರಿಪಾಲನೆ ಮಾಡಬೇಕು ಅಂಥೇಳಿ ಸಿಟ್ಟಿಗೆ ಬಂದು ಏ ದೇ ಭೀಮಾ ನಡಿ ಹೋಗಿ ಅವರನ್ನು ಸಂಹಾರ ಮಾಡಿ ನಮ್ಮ ರಾಜ್ಯ ತೆಗೆದುಕೊಂಡು ನಡಿ ಅಂತಕೊಂಡು ತನ್ಬೇಕಾದ್ರೆ ನೀವು ಅಣ್ಣನಾದ ಅನ್ನದೇ ಇದ್ದರೆ ನಿಮ್ಮ ಆಜ್ಞೆಯಲ್ಲಿರ್ತಕ್ಕಂಥ ತಮ್ಮಂದರಾದರೂ ಈ ಕೆಲಸ ಯಾಕೆ ಮಾಡ್ತಾರೆ ದ್ರೌಪದಿಯ ವಾದ ಧರ್ಮರಾಜನಿಗೆ ಸರಿ ಬೀಳಲಿಲ್ಲ ದ್ರೌಪದಿ ಹೇಳ್ತಾನೆ ಇತ್ಯುಕ್ತ ಆಹಾ ನೃಪತಿ ನಮಗೆ ಮುಖ್ಯವಾಗಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಅಂತಂದರೆ ಅಧ್ಯಾತ್ಮ ನಿತ್ಯತ್ವ ನಮ್ಮಲ್ಲಿ ಏನಿದೆ ತೋರಿಸ್ಬೇಕಾಗಿತ್ತು ಆತ್ಮ ಅಂತಕೊಂಡಂಥದ್ದು ಪರಮಾತ್ಮ ಅಧಿ ಪರಮಾತ್ಮ ನಮ್ಮ ಅಧಿಕೃತ್ಯ ಪರಮಾತ್ಮನ ಸರ್ವೋತ್ವ ಸ್ವಂತತ್ರವನ್ನು ಸಾಧಿಸೋದರ ಜೊತೆಯಲ್ಲಿ ಅಸ್ವತಂತ್ರಾಗಿ ಅವನ ಪ್ರೇರಣೆಯನ್ನು ನಾವು ಪರಿಪಾಲಿಸುವುದು ಎಷ್ಟು ಅನಿವಾರ್ಯ ಅಂತನ್ನುವ ಸಿದ್ಧಾಂತವನ್ನು ಸ್ಥಾಪಿಸುವುದಕ್ಕೋಸ್ಕರವೇ ಇದು ಹತ್ತೊಂಬತ್ತನೇ ಧ್ಯಾನ ಸಾಧನ ಪರಮಾತ್ಮ ಸ್ವತಂತ್ರಕರ್ತ ಸ್ವತಂತ್ರ ಭೋಕ್ತ ಈ ವಿಷಯದ ಬಗ್ಗೆ ಸ್ವಲ್ಪ ಕೂಡ ಸಮಸ್ಯೆ ಪಡೆದೇ ಇರುವಿಕೆ ಇದಕ್ಕೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ ದ್ರೌಪದಿ ಹೀಗೆ ಹೇಳಿದ ಕ್ಷಣಕ್ಕೇನೆ ಇಲ್ಲ ಕ್ಷಮಾಗುಣ ಅತ್ಯಂತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕ್ಷಮ ಅತ್ಯಂತ ಶ್ರೇಷ್ಠ ಧರ್ಮ ಕ್ಷಮ ಇದೆ ಅಂತಿಕೊಂಡು ಅಂತೇಳಿ ಸಂಪೂರ್ಣ ಪ್ರಪಂಚ ನಿಂತುಕೊಂಡಿದೆ ಕ್ಷಮೆ ಇಲ್ಲದೆ ಇದ್ದರೆ ಜಗತ್ತಿನಲ್ಲಿ ಯಾರೂ ಜೀವಿತ ಇರ್ತಿರಲಿಲ್ಲ ತಾಯಿ ರಾತ್ರಿ ಮಗು ಇದ್ದಾಗ ಎದ್ದು ರಾತ್ರಿ ಎಲ್ಲ ಪಾಪ ದಣಿದು ಮಲ್ಕೊಂಡಿದ್ದಾಳೆ ಬೆಳಿಗ್ಗೆ ಎದ್ದ ಮಗು ಮತ್ತೆ ಹಳ್ಳಿಗೆ ಪ್ರಾರಂಭ ಮಾಡ್ತದೆ ಎಷ್ಟು ಪೀಡಾ ಕೊಡ್ತ ಇದು ಮಲ್ಕೊಳಿಕ್ಕೂ ಬಿಡೋಂಗಿಲ್ಲ ಅಂಥೇಳಿ ಆ ಮಗುವನ್ನು ಒಂದು ತಿಂಗಳ ಮಗ ಒಂದು ಎರಡು ದಿವಸದ ನಾಲ್ಕು ದಿವಸದ ಮಗುವನ್ನು ಏದು ಹೊರಗೆ ಬಿಡ್ತಾಳೆ ಏನು ತಾಯಿ ಪಾಪ ಸಣ್ಣ ಕೂಸದಂತೆ ಕ್ಷಮ ಮಾಡ್ತಾಳೆ ಅಂಥೇಳಿ ಇವತ್ತಿನ ದಿವಸ ಮಕ್ಕಳು ಇದ್ದಾರೆ ಹೆಂಡತಿ ಗಂಡ ತಪ್ಪು ಮಾಡಿದಾಗ ಎಷ್ಟೋ ನಮ್ಮವರು ಅಂತಿಕೊಂಡಂತೆ ಕ್ಷಮ ಮಾಡ್ತೇವೆ ಅದಕ್ಕೆ ಇವತ್ತಿನ ದಿವಸ ಗಂಡ ಹೆಂಡತಿ ಅಂತ ಸಂಸಾರ ನಡೆದಿದೆ ನಾವು ಮಾಡುವ ತಪ್ಪು ದೇವರು ಈಗಿಂದಿಗೆ ನಮಗೆ ಶಿಕ್ಷೆ ಕೊಡಬೇಕು ಕೊಡೋದಿಲ್ಲ ಆಯ್ತು ಸುಧಾರ್ತಾನೆ ಬಿಡು ಅಂತಿಕೊಂಡು ಅಂತೇಳಿ ದೇವ್ರಿಗೆ ಕ್ಷಮೆ ಮಾಡ್ತಾನೆ ಅದರಿಂದ ದ್ರೌಪದಿ ಕ್ಷಮಾಗುಣ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ನೋಡೋಣ ಹನ್ನೆರಡು ವರ್ಷ ಒನ್ ವಾಸ ಒಂದು ವರ್ಷ ಅಜ್ಞಾತವಾಸ ಆದಮೇಲೆ ರಾಜ್ಯ ಕೊಟ್ಟರು ಸರಿ ಇಲ್ಲದೇದ್ರೆ ಎಷ್ಟಾದರೂ ದೊಡ್ಡ ದೊಡ್ಡಪ್ಪನ ಮಕ್ಕಳು ಹೊರಾಳಿ ಆರಾಮಿದ್ದೀವಲ್ಲ ಈಗ ಆದ್ದರಿಂದಾಗಿ ಕ್ಷಮಾಗುಣ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳಿ ಅಷ್ಟೇ ಅಲ್ಲ ದ್ರೌಪದಿ ನಮ್ಮ ಕೈಯ್ಯನದು ಹೇಳು ನಮ್ಮ ಕೈಯಾಗಿ ಏನೂ ಇಲ್ಲ ಕರ್ತಾಚ ಸರ್ವ ಜಗತಃ ಸಂಪೂರ್ಣ ಜಗತ್ತಿನ ಸೃಷ್ಟಿಸುವನು ದೇವರು ಆನಂತರ ಜೀವರನ್ನು ಸಂಸಾರಕ್ಕೆ ತರುವನು ದೇವರು ಜೀವರಿಗೆ ಸುಖ ಕೊಡೋನು ಅವನೇ ದುಃಖ ಕೊಡೋನು ಅವನೇ ನಾರಾಯಣಸ್ತನು ದತ್ತಮಿ ಹಾಸ್ಯ ಸರ್ವಂ ಎಲ್ಲ ಅವನೇ ಇದ್ದಾನೆ ಅವನಿಲ್ದೇ ಇದ್ದರೆ ಒಂದು ಹುಲ್ಲು ಅಲ್ಗಾಡೋದಿಲ್ಲ ತೇನವಿನಾತ್ರಣ ನಮಪ್ಪಿನ ಚಲತಿ ದೇವರ ಇಚ್ಛೆ ಬಂದಿದೆ ಸೋತಿದ್ದೇವೆ ವನವಾಸಕ್ಕೆ ಬಂದಿದ್ದೇವೆ ನನ್ನ ದೈವ ಹಣೆ ಬರ ಆದ್ದರಿಂದಾಗಿ ಇದಕ್ಕೆ ಎಲ್ಲಿ ಸ್ವತಂತ್ರ ಇದ್ದಾರೆ ಕೌರವರು ಸ್ವತಂತ್ರ ಅಲ್ಲ ಪರಮಾತ್ಮ ಅವರಲ್ಲಿ ನಿಂತ್ಕೊಂಡು ನಮ್ಗೆ ಹೀಗೆ ಮಾಡುವಂತ ಹೇಳಿದಂತ ಮಾಡಿದ್ರು ಅವರು ಆದ್ದರಿಂದಾಗಿ ಅವ್ರ ಮೇಲೆ ಯಾಕೆ ನಾವು ಸೆಟ್ಟಿಗೆ ಬರಬೇಕು ಅವ್ರ ಮೇಲೆ ಸಿಟ್ಟಿ ಕಾರಣ ಅವರು ಸ್ವತಂತ್ರ ಅಲ್ಲ ಆದ್ದರಿಂದಾಗಿ ಆಯ್ತದು ಪರಮಾತ್ಮನ ಇಚ್ಛೆಗೆ ಬಂದಿದೆ ಪರಮಾತ್ಮನ ಕೃತಿ ಅಂತ ತಿಳ್ಕೊಂಡು ಅಂತೇಳಿ ಕ್ಷಮಿಸಿಬಿಡ್ಬೇಕಲ್ಲೇನು ದ್ರೌಪದಿ ಅವ್ರೇನು ಸ್ವತಂತ್ರ ಏನು ಮಾಡಲಿಕ್ಕೆ ಎಟ್ಟು ಕೆಲಸ ಮಾಡಲಿಕ್ಕೆ ಸ್ವತಂತ್ರ ಅಲ್ಲ ಅವರು ಅವ್ರ ದೇವ್ರ ಇಚ್ಛೆ ಅನುಸಾರವಾಗಿ ಮಾಡ್ಯಾರ ಇದು ತತ್ವಜ್ಞಾನ ನಿಯಮ ಅಲ್ಲೇ ದೇವರ ಸ್ವತಂತ್ರ ಅಂತಕೊಂಡಿತ್ತ ನಿಯಮ ಇಲ್ಲೇನು ಆಗ ಅದಕ್ಕೋಸ್ಕರ ಕ್ಷಮಿಸುವುದೇ ಶ್ರೇಷ್ಠ ಧರ್ಮ ಎಲ್ಲವೂ ದೇವರ ಇಚ್ಛೆ ತಿಳ್ಕೊಂಡು ಅಂತೇಳಿ ದೇವರ ಮೇಲೆ ಬಿಟ್ಬಿಡೋದು ಕ್ಷಮಿಸುವುದು ಇದು ಬಹಳ ಶ್ರೇಷ್ಠ ಧರ್ಮ ಅಂತ ನನಗನ್ನಿಸ್ತದೆ ಅಂತ ಧರ್ಮರಾಜ ಹೇಳಿದ ಆಗ ದ್ರೌಪದಿ ಹೇಳ್ತಾಳೆ ಹೌದು ನಿಮ್ಮ ಮಾತು ನಿಜ ದೇವರು ಸರ್ವ ಸ್ವತಂತ್ರ ಸ್ವತಂತ್ರ ದೇವರೇ ಎಲ್ಲರನ್ನು ಪ್ರೇರಣೆ ಮಾಡ್ತಾನೆ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲ ನೀವು ಹೇಳಿದೆ ನಿಜ ಆದರೆ ಕ್ಷಮಾಗುಣ ಕ್ಷತ್ರಿಯರಿಗೆ ಸರಿಯಲ್ಲ ಕ್ಷತ್ರಿಯರು ಹುಟ್ಟೆ ತಪ್ಪು ಮಾಡುವವರನ್ನು ಶಿಕ್ಷಿಸಬೇಕು ಅಂತನ್ನುವ ತಳಾದೆ ಮೇಲೆ ಕ್ಷತ್ರಿಯ ವರ್ಣ ಪ್ರಾರಂಭವಾಗಿದೆ ಬ್ರಾಹ್ಮಣರು ಕ್ಷಮಿಸಲಿ ಅವ್ರ ಬಗ್ಗೆ ದೇವರಿಗೆ ಪ್ರಾರ್ಥನೆ ಮಾಡಲಿ ಆದರೆ ಕ್ಷತ್ರಿಯರಿಗೆ ದುಷ್ಟರ ಶಿಕ್ಷಣ ರಾಜ್ಞ ಪ್ರಥಮತೋ ಧರ್ಮ ಭಗವದ್ ಧರ್ಮ ಪಾಲನ ರಾಜರ ಮೊದಲನೇ ಧರ್ಮ ಭಗವದ್ ಧರ್ಮ ಪಾಲನ ತದರ್ಥಂ ಕಂಟಕೋದ್ಧಾರ ಅದಕ್ಕೋಸ್ಕರ ದುಷ್ಟರನ್ನು ಶಿಕ್ಷಿಸುವುದು ಅವರ ಕರ್ತವ್ಯವಾಗಿದೆ ಒಂದು ವೇಳೆ ಈ ರೀತಿಯಾಗಿ ಕ್ಷತ್ರಿಯರು ಕೂಡ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷಿಸಬಾರದು ಅವರಿಗೆ ಬುದ್ಧಿ ಕಲಿಸಬೇಕು ಎಲ್ಲ ದೇವ್ರ ಮೇಲೆ ಬಿಟ್ಬಿಡಬೇಕು ಅಂತ ಒಂದು ಒಂದು ವೇಳೆ ಭಗವಂತನ ಅಭಿಪ್ರಾಯವಾಗಿದ್ದರೆ ಪರಮಾತ್ಮನ ಅಭಿಪ್ರಾಯ ಈ ರೀತಿಯಾಗಿ ಆಗಿದ್ದರೆ ಜಗತ್ತಿನಲ್ಲಿ ರಾಜರು ಪ್ರಜೆಗಳಂತ ವ್ಯವಸ್ಥೆ ಹಾಕಬೇಕು ಎಲ್ಲರೂ ಭಗವಂತ ಪ್ರೇರಣೆ ಇರ್ತದೆ ಆ ನಂತರ ಅಪ್ಪನ ಮಾತು ಮಕ್ಕಳ ಕೇಳಬೇಕು ಮಕ್ಕಳ ಮಾತು ಅಪ್ಪ ಯಾಕೆ ಕೇಳಬೇಕು ಹೆಂಡತಿ ಒಬ್ಬನೇ ಗಂಡಲ್ಲಿ ಏಕಾ ಯಾಕಿರಬೇಕು ಎಲ್ಲಿ ಬೇಕಾದರೆ ಮಜಾ ಎಲ್ಲಿ ಬೇಕೇ ಮಜಾ ಸಿಗ್ತದೆ ಅಲ್ಲಿ ಹೋಗ್ಬೋದಲ್ಲ ಯಾಕೆಂದರೆ ಜಗತ್ತಿನಲ್ಲಿ ಯಾರಿಗೂ ಶಿಕ್ಷೆಯೇ ಇಲ್ಲ ತಪ್ಪು ಮಾಡಿದಂಥವರಿಗೆ ಶಿಕ್ಷಾ ಇಲ್ಲ ಅಂತ ತಿಳ್ಕೊಂಡಂತ ತಿಳ್ಕೊಂಡು ಅಂತಂದರೆ ಹಾಗಾದರೆ ಈ ರಾಜ್ಯ ಯಾಕೆ ನೀವು ಏಕೆ ರಾಜ್ಯವನ್ನು ಸ್ವೀಕರಿಸಿ ರಾಜಸ್ವ ಯಜ್ಞ ಮಾಡಿದ್ದೇಕೆ ನಾಳೆ ಒಬ್ಬ ರಾಜ ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತಕ್ಕಂಥವನ್ನಿದ್ದಾನೆ ಇಲ್ಲ ಯಾರೂ ಇಲ್ಲ ಅಂತ ಕೊಂಡ್ ಜನರಿಗೆ ತಿಳಿಸಿದರೆ ಜಗತ್ತಿನಲ್ಲಿ ಅನ್ಯಾಯ ನಾಳೆ ಮನೆ ಹೊರಗೆ ಹೋದವನು ಮತ್ತೊಬ್ಬ ನಾಲ್ಕು ಮೂರು ಜನ ಬರ್ತಾರೆ ಹಿಡಿತಾರೆ ಎಲ್ಲ ಓಕೆ ದೇವ್ರು ನನಗೆ ಇದೇ ರೀತಿ ಪ್ರೇರಣೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ರಕ್ಷಕರ ಡಿಪಾರ್ಟ್ಮೆಂಟ್ ಇಲ್ಲ ಇವನು ಹೋಗಿ ಹತ್ರ ಅಂತ ಅನ್ಯಾಯತಂಥೇಳುವಾಗಿಲ್ಲ ಯಾಕೆ ದೇವರೇಚ್ಛ ಅಂತ ಕ್ರಮದಲ್ಲಿದ್ದರೆ ಅಂಥವರನ್ನು ಹಿಡಿದು ನೀವು ತಪ್ಪು ಮಾಡಿದ್ದೀರಿ ಅಂತ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲದೇ ಇದ್ದರೆ ಈ ಜಗತ್ತಿನಲ್ಲಿ ಯಾರೂ ಸುಖವಾಗಿ ಬಾಳಲಿಕ್ಕೇ ಸಾಧ್ಯವಿಲ್ಲ ರಾಜ್ಞಾಮ್ನ ಕೃತ್ಯ ನಚಲೋಕಯಾತ್ರಾ ರಾಜರ ಕೆಲಸ ಇಲ್ಲ ಪೊಲೀಸರಿಗೆ ಕೆಲಸ ಇಲ್ಲ ನ್ಯಾಯಾಲಯಕ್ಕೆ ಕೆಲಸ ಇಲ್ಲ ಪ್ರೈಮ್ ಮಿನಿಸ್ಟರ್ ಕೆಲಸ ಇಲ್ಲ ಮಿಂತ್ರೆ ಕೆಲಸ ಇಲ್ಲ ಕಾನೂನಿಗೆ ಅರ್ಥವಿಲ್ಲ ಧರ್ಮಶಾಸ್ತ್ರಕ್ಕೆ ಅರ್ಥವಿಲ್ಲ ಇಲ್ಲ ಹೀಗಾಗಿ ಜಗತ್ತು ಹಾಳಾಗ್ತದೆ ರಾಜರಿಗೆ ತಪ್ಪು ಮಾಡಿದಂಥವ್ರ ಮೇಲೆ ಕ್ಷಮೆಯಂತಿಕೊಂಡಂಥದ್ದು ಇರಬಾರ್ದು ಯಾವಾಗ ಕ್ಷಮ ಮಾಡಬೇಕು ಅಂತ ಅನ್ನೋದು ಶಾಸ್ತ್ರದ ನಿಯಮ ಇದನ್ನು ಕಾನ್ಸ್ಟಿಟ್ಯೂಷನ್ ಇದೆ ನಿಮ್ಮ ಮಾತು ನನಗೆ ಸಮಿತ ಅದರ ಈ ವಿಷಯದಲ್ಲಿ ಸಮ್ಮತಿ ಇಲ್ಲ ನಿಜ ನನಗೆ ಗೊತ್ತಿದೆ ಪರಮಾತ್ಮ ಸ್ವತಂತ್ರ ಅಂತ ಅನ್ನೋದು ಗೊತ್ತಿದೆ ಅವನೇ ಸ್ವತಂತ್ರಕರ್ತಾ ಸ್ವತಂತ್ರ ಭೋಗ್ತಾ ಅನ್ನೋದು ನನಗೆ ಗೊತ್ತಿದೆ ಸತ್ಯಂಚ ವಿಷ್ಣು ಸಕಲ ಪ್ರವರ್ತಕ ಪರಮಾತ್ಮ ಎಲ್ಲರಿಗೂ ಪ್ರವರ್ತಕ ಅಂತ ಅನ್ನೋದು ನಿಜ ಅವನು ಅವನೇ ಎಲ್ಲರನ್ನು ಪ್ರೇರಣೆ ಮಾಡ್ತಾನೆ ಇದರಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ನನ್ನದು ಕೂಡ ಇದೇ ಅಭಿಪ್ರಾಯವಾಗಿದೆ ಆ ಅಭಿಪ್ರಾಯವನ್ನು ನಾನು ದೂರ ಮಾಡ್ತಾ ಇಲ್ಲ ರಮಾ ವಿರಿಂಚೇಷ ಪುರಸ್ತರಾಶ್ಚ ನಾವ್ಯಾಕೆ ಮಹಾಲಕ್ಷ್ಮೀ ದೇವಿ ಬ್ರಹ್ಮ ವಾಯು ಗರುಡ ಶೇಷ ರುದ್ರ ಇಂದ್ರ ಕಾಮ ಎಲ್ಲರೂ ಅವನ ಅಧೀನವೇ ಆದಮೇಲೆ ಮನುಷ್ಯರದಿ ಸೂತ್ರದ ಗೊಂಬೆಯಂತೆ ನಾವು ಅವನು ಕುಣಿಸಿದಾಗ ಕುಣಿತೇವೆ ಈಗ ನಿಮಗೆ ಅವೆಲ್ಲ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ ಯಾಕೆಂದರೆ ಎಲ್ಲ ಕಾಲ ಹೋಗಿಬಿಟ್ಟಿದೆ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸೂತ್ರಗೊಂಬೆ ಇರ್ತದೆ ಅವ್ರ ಕೈಚಳಕ ಅವರು ಆಯಾ ಗೊಂಬೆಗೆ ದಾರ ಕಟ್ಟಿ ಆ ಬೆರಳಿಗೆ ಅದರದ್ದು ಹಾಕ್ಕೊಳ್ತಾಯಿದ್ರು ಹತ್ತು ಬೆರಳು ಮಧ್ಯದಲ್ಲಿ ಒಂದು ಪರದೆ ಕೆಳಗೆ ಗೊಂಬೆ ಮಾತ್ರ ಕಾಣಿಸ್ತಾ ಇತ್ತು ಮೇಲೆ ಪರದೆ ಅವನೇನು ಬೆರಳು ಆಡಿಸ್ತಾ ಆಡಿಸ್ತಾಯಿದ್ದೆ ಗೊತ್ತಾಗ್ತಾ ಗೊತ್ತಾಗ್ತಿರಲಿಲ್ಲ ಆದರೆ ಹತ್ತು ಗೊಂಬೆಗಳು ಹೀಗೆ ಹೋಗ್ತಾ ಇದ್ದು ಹೀಗೆ ಬರ್ತಿದ್ದು ಮತ್ತೊಂದು ಮಾಡ್ತಿದ್ದು ಅಂತ ಅನೇಕ ನರ್ತನ ಮಾಡ್ತಾಯಿದ್ದು ಮೇಲೆ ಕುಣಿತಾಯಿದ್ದು ಕುಣಿತಾ ಇದ್ದು ಎಲ್ಲ ಅವನ ಕೈ ಚಳಕ ಅವನು ಕುಣಿಸಿದಾಗ ಬೊಂಬೆ ಕುಣಿಬೇಕು ಆ ರೀತಿಯಾಗಿ ನಾವು ಪರಮಾತ್ಮನ ವಿಷಯದಲ್ಲಿ ಗೊಂಬೆಗಳೇ ಅವನ ಅಧೀನವೇ ಆದರೆ ಪತಿದೇವ ಅದು ಗೊಂಬೆ ಅದು ಜಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೃತಿ ಇಲ್ಲ ಆದರೆ ನಾವು ಗೊಂಬೆಯಂತೆ ಅವನ ಅಧೀನವೇ ಹೊರತು ನಾವು ಜಡರೆಲ್ಲ ಪತಿದೇವ ನಾವು ಚೇತನರು ನಮಗೆ ಕ್ರಿಯ ದೇವರು ಕೊಟ್ಟದ್ದನ್ನು ಹುಟ್ಟಿನಿಂದ ಇದೆ ಇಚ್ಛೆ ಮಾಡುವ ಶಕ್ತಿ ಹುಟ್ಟಿನಿಂದ ಇದೆ ಆನಂತರ ನಮ್ಮ ಅಸ್ತಿತ್ವ ಜ್ಞಾನ ಇಚ್ಛಾ ಕ್ರಿಯೆ ತಿಳುವಿಕೊಳ್ಳೋ ಸಾಮರ್ಥ್ಯ ವಿವೇಕದ ಸಾಮರ್ಥ್ಯ ಇದು ಕೂಡ ನಮಗೆ ಹುಟ್ಟಿನಿಂದ ಇದೆ ಅನಾದ ಕಾಲದ ಎಂದ್ ಹುಟ್ಟಿದ್ದೋ ಗೊತ್ತಿಲ್ಲ ನಾವು ಅನಾದ ಇದ್ದೇ ಇದ್ದೇವೆ ಅವತ್ತಿನಿಂದಲೂ ಇದೆ ತಥಾಪಿ ನ ವ್ಯರ್ಥತ ಪೌರುಷಸ ಮನುಷ್ಯನ ಕ್ರಿಯಾ ಅಂತೇನಿದೆ ಜ್ಞಾನ ಅಂತೇನಿದೆ ಇಚ್ಛಾ ಅಂತಿಕೊಂಡು ಅಂತೇನಿದೆ ಇದು ವ್ಯರ್ಥವಲ್ಲ ಗೊಂಬೆಗೆ ಪ್ರೇರಣೆ ಮಾಡುವುದು ಬೇರೆ ಚೇತನನಿಗೆ ಪ್ರೇರಣೆ ಮಾಡುವುದು ಬೇರೆ ಚೇತನನಿಗೆ ಪರಮಾತ್ಮ ಕಾಮನ್ನಾಗಿ ಪ್ರಯಾಣ ಮಾಡ್ತಾನೆ ಚೈತನ್ಯವನ್ನು ಜಾಗೃತಗೊಳಿಸ್ತಾನೆ ಈ ಅರ್ಥದಲ್ಲಿ ನಾವು ಗೊಂಬೆ ಅವನ ಅಧೀನ ಅಲ್ಲಿ ಅಧೀನರ್ಥದಲ್ಲಿ ಗೊಂಬೆ ಜಡ ಅಲ್ಲ ನಾವು ಆದರೆ ಅವನು ಮಾಡಿದ ಮಾರ್ಗದರ್ಶನದಂತೆ ನಡೆಯುವುದು ನಮ್ಮ ಧರ್ಮವಲ್ಲೇನು ಗೊತ್ತಿದೇವ ವಿಚಾರ ಮಾಡಿ ಚೇತನನಲ್ಲಿರ್ತಕ್ಕಂಥ ಜ್ಞಾನೇಚ್ಛಾ ಕ್ರಿಯೆಗಳು ವ್ಯರ್ಥವೆ ತದಾ ಜ್ಞೆಯ ಪುರುಷ ಚೇಷ್ಟಮಾನ ಪರಮಾತ್ಮ ಆಜ್ಞೆ ಮಾಡ್ತಾನೆ ಬ್ರಾಹ್ಮಣ ನಾನು ಹುಟ್ಟಿಸಿದ್ದೇನೆ ನೆನ್ನಲ್ಲಿರ್ತಕ್ಕಂಥ ಜ್ಞಾನೇಚ್ಛಾ ಕ್ರಿಯೆಗಳನ್ನು ಜಾಗೃತಗೊಳಿಸಿದ್ದೇನೆ ಈ ಜುರಿಸ್ಟಿಕ್ಷನ್ನಲ್ಲಿ ನಿನ್ನ ವ್ಯವಹಾರ ನಡೀಬೇಕು ಬ್ರಾಹ್ಮಣ ಈ ರೀತಿ ವ್ಯವಹಾರ ಮಾಡು ಕ್ಷತ್ರಿಯ ಈ ರೀತಿ ವ್ಯವಹಾರ ಮಾಡು ಇದರಿಂದ ಒಳ್ಳೆಯದಾಗ್ತದೆ ಇದರಿಂದ ಕೆಟ್ಟದ್ದಾಗ್ತದೆ ಯಾಕೆ ನಮಗೆ ಜ್ಞಾನ ಇದೆ ತಿಳಿಸಿಕೊಟ್ಟಿದ್ದಾನೆ ದೇವರು ಒಳಗೆ ಶಕ್ತಿ ರೂಪದಿಂದ ಇದ್ದಾನೆ ಆ ಕಾಲದಲ್ಲಿ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಈ ಏನು ಕ್ರಿಯಾಶಕ್ತಿ ಅಂತೇನಿದೆ ಇದಕ್ಕೆ ನೀವೆಲ್ಲ ಈಗ ಸ್ವಾತಂತ್ರ್ಯ ಅಂತ ಶಬ್ದ ಉಪಯೋಗಿಸ್ತೀರಿ ಸ್ವಾತಂತ್ರ್ಯ ಅಂತೂ ಒಂದರು ಅಂದರೂ ಒಂದೇ ಪರಮಾತ್ಮ ಕೊಟ್ಟಿರುವ ಪರಾಧೀನ ಕರ್ತೃತ್ವ ಅಂದರೂ ಒಂದೇ ಸ್ವಾತಂತ್ರ್ಯ ಶಬ್ದದ ಮೂಲ ಅರ್ಥ ಅದು ದೇವರಲ್ಲಿ ಮಾತ್ರ ನಮ್ಮಲ್ಲಿಲ್ಲ ಯಾಕೆ ನನ್ನ ಜ್ಞಾನ ನನ್ನ ಇಚ್ಛ ನನ್ನ ಕ್ರಿಯಾ ನನ್ನ ಅಸ್ತಿತ್ವ ನನಗೆ ಸ್ವತಂತ್ರ ಇಟ್ಟುಕೊಳ್ಳೋ ಸಾಮರ್ಥ್ಯ ಇತ್ತು ಅಂತಂದರೆ ನಾನು ಇದ್ದೆ ಆದರೆ ನನ್ನಲ್ಲಿ ಇಲ್ಲೇ ಇಲ್ಲ ಯಾವಾಗಲೂ ಪರಾಧೀನ ಆದ್ದರಿಂದಾಗಿ ಅವನು ಹೇಳಿದ್ದನ್ನು ನಾನು ಕೇಳಲೇಬೇಕು ಅವನು ಹೇಳಿದಂತೆ ನಾನು ಕೇಳಿದೆ ಪರಮಾತ್ಮ ದಿನಾಲು ಬಂದು ಹೇಳೋದಿಲ್ಲ ಶ್ರುತಿ ಸ್ಮೃತಿ ಹರೇರಾಧ್ಞೆ ವೇದಗಳು ಧರ್ಮಶಾಸ್ತ್ರಗಳನ್ನು ಆರ್ಡರ್ ಪರಮಾತ್ಮ ನಿಮಗೆ ತಿಳಿದುಕೊಳ್ಳಲಿಕ್ಕೆ ಓದಲಿಕ್ಕೆ ಶ್ರವಣ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಹೋಗಿ ನನ್ನ ಕರ್ತವ್ಯ ಏನು ಅಂತ ಗುರುಗಳನ್ನು ತಿಳಿದುಕೊಳ್ಬೇಕು ಆಗ ನೀವು ಇಲ್ಲ ನಾನು ಬೆಳಿಗ್ಗೆ ಹೇಳಬೇಕು ಸಂಧ್ಯಾ ಮಾಡಬೇಕು ನನ್ನ ಕರ್ತವ್ಯ ತಿಳ್ಕೊಂಡು ಅಂತೇಳಿ ನೀವು ಸ್ವಲ್ಪ ಕಣ್ತರೆದ ಕ್ಷಣಕ್ಕೇ ಹೇಳ್ಬೇಕಪ್ಪ ಇನ್ನು ಸಂಧಾನ ಮಾಡಬೇಕು ಅಂತಂದಾಗ ದೇವರು ಹೇಳುವ ಪ್ರೇರಣೆಯನ್ನು ಮಾಡ್ತಾನೆ ಆನಂತರ ಹಲ್ತಿಕ್ಕುವಂತ ಪ್ರೇರಣೆ ಮಾಡ್ತಾನೆ ಸ್ನಾನ ಮಾಡುವಂಥ ಪ್ರೇರಣೆ ಮಾಡ್ತಾನೆ ಒಂದು ದೇವ್ರು ನಿಮ್ಮ ಕೈ ಬಿಡೋದಿಲ್ಲ ಆದರೆ ನಿಮ್ಮ ಪ್ರಯತ್ನ ಪ್ರಾರಂಭವಾಗಬೇಕು ಭುಕ್ತಾನ ತಚ್ಚೆಷ್ಟಿತಮನ್ಯತಾ ಭವೇತ ಒಂದು ವೇಳೆ ಈ ರೀತಿಯಾಗಿರ್ತಕ್ಕಂತಹ ಕರ್ತೃತ್ವ ಪರಾಧೀನ ಕರ್ತೃತ್ವ ಅಂತೇನಿದೆ ಇದನ್ನು ನಾವು ಒಪ್ಪಿಕೊಳ್ಳಲಿಲ್ಲ ಅಂತಂದರೆ ಪತಿದೇವ ನಮಗೂ ಕಟ್ಟಿನ ಗೊಂಬೆಗೂ ಅಥವಾ ಪಂಚಲೋಹದ ಮೂರ್ತಿಗೂ ಕಲ್ಲುಗೂ ಮಣ್ಣಿಗೂ ಅಂತರ ಉಳಿಯೋದಿಲ್ಲ ದೇವರು ಕಲ್ಲಿಗೆ ಹೇಳಲಿಲ್ಲ ನೀನು ಬ್ರಾಹ್ಮಣ ನೀನು ಕ್ಷತ್ರಿಯ ನೀನು ವೈಶ್ಯ ಶೂದ್ರ ನಿನ್ನ ಕರ್ತವ್ಯ ಹೀಗಿದೆ ಅಂತ ತಿಳ್ಕೊಂಡು ಅಂತ ಹೇಳಿ ದೇವರು ಮರಕ್ಕೆ ಹೇಳಲಿಲ್ಲ ಮರದಲ್ಲಿದ್ದ ಜೀವಕ್ಕೆ ಹೇಳಿದ್ದಾನೆ ಹಾಗೆ ನಮಗೆ ಹೇಳಿದ್ದಾನೆ ನೀನು ಈ ರೀತಿ ನಿನ್ನ ಕರ್ತವ್ಯ ಅದಕ್ಕೋಸ್ಕರ ನಿನ್ನ ಪ್ರಯತ್ನ ನಿನ್ನಲ್ಲಿ ಸ್ವಂತದೇ ಇಲ್ಲ ಅದನ್ನು ಕ್ರಿಯಾತ್ಮಕಗೊಳಿಸು ಅದನ್ನು ಎಚ್ಚರಗೊಳಿಸು ಮುಂದೆ ಅದಕ್ಕೆ ಶಕ್ತಿ ಕೊಟ್ಟು ಕರ್ಕೊಂಡೋಗ್ತೀನಿ ನಿನ್ನ ಶಕ್ತಿ ಸಾಲೋದಲ್ಲಿ ನನಗೆ ಗೊತ್ತಿದೆ ನಾನು ಕೊಡ್ತೇನೆ ಆದರೆ ನೀನು ಸ್ಟಾರ್ಟ್ ಮಾಡು ಸ್ಟಾರ್ಟ್ ಅಪ್ ನಿನ್ನಿಂದ ಯಾಕೆಂದರೆ ನಾನು ಕೊಟ್ಟು ನಿನ್ನ ಶಕ್ತಿ ಇದೆ ನಿಮ್ಮ ಹತ್ರ ನಾನೇ ಕೊಟ್ಟದ್ದದು ಆದರೆ ನೀನು ನಿನ್ನ ಧ್ಯಾನೇಚ್ಛಾ ಕ್ರಿಯೆಗಳನ್ನು ಉಪಯೋಗಿಸಿ ನಾನು ಕೊಟ್ಟದ್ದನ್ನು ಹೇಗೆ ಪ್ರಯೋಗ ಮಾಡ್ತೀನಿ ಅನ್ನೋದನ್ನು ನೋಡ್ತೇನೆ ನೀನು ದಾರಿಗೆ ಪ್ರಯೋಗ ಮಾಡಿದರೆ ಅಲ್ಲಿ ಆ ಕಡೆಗೆ ನೀನು ಕರ್ಕೊಂಡು ಹೋಗ್ತೇನೆ ಕೆಟ್ಟ ದಾರಿಗೆ ಕರ್ಕೊಂಡು ಹೋದರೆ ಕೆಟ್ಟ ದಾರಿಗೆ ನಿನ್ನನ್ನು ಪರಿಣಾಮ ಮಾಡ್ತೇನೆ ನಾನು ಕೊಟ್ಟ ಶಕ್ತಿ ಸದುಪಯೋಗ ದುರುಪಯೋಗ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ನಿನ್ನ ನಾನು ಕೊಟ್ಟಿದ್ದೇನೆ ಸ್ವಾತಂತ್ರ್ಯ ಅಲ್ಲ ಸಾಮರ್ಥ್ಯ ಅಲ್ಲಿ ನಿನ್ನಿರ್ತಕ್ಕಂಥ ಸ್ವಭಾವವಾಗಿ ಸ್ವಾಭಾವಿಕವಾಗಿರುವ ಕರ್ತೃತ್ವಕ್ಕೆ ಜಾಗೃತಗೊಳಿಸಿದ್ದೇನೆ ಅಷ್ಟೇ ನಾನು ಆದ್ದರಿಂದಾಗಿ ಪರಮಾತ್ಮನ ಈ ಆಜ್ಞೆ ಅವನ ಅಧೀನನಾಗಿದ್ದುಕೊಂಡು ಪರಮಾತ್ಮ ಯಾವ ವರ್ಣದಲ್ಲಿ ಹುಟ್ಟಿಸಿದ್ದಾನೆ ಯಾವ ಅಕ್ಷಮದಲ್ಲಿ ಹುಟ್ಟಿಸಿದ್ದಾನೆ ಆ ವಿಷಯ ಪ್ರಯತ್ನಕ್ಕೆ ಪ್ರಯತ್ನಕ್ಕೇನು ಮುಂದುವರಿಯಬೇಕು ದುರ್ಯೋಧನಾದಿಗಳಿಗೆ ಶಿಕ್ಷಿಸಬೇಕು ಅಂತ ನೀವು ಮನಸ್ಸಿನಲ್ಲಿ ತೊಗೊಂಡು ಬನ್ನಿ ಪ್ರತಿದೇವ ದೇವರು ನಿಮಗೆ ಉತ್ಸಾಹ ಕೊಡ್ತಾನೆ ಸಾಮರ್ಥ್ಯ ಕೊಡ್ತಾನೆ ಪ್ಲಾನಿಂಗ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಅಣ್ಣ ನೆನಪು ತಮ್ಮಂದ್ರೆ ಸಹಾಯ ತೆಗೆದುಕೊಂತ್ಕೊಂಡು ಅಂತಾನೆ ಎಲ್ಲೂ ತಾನಾಗೆ ಪ್ರಾರಂಭವಾಗ್ತಾನೆ ಎಲ್ಲರೂ ದೇವ ಇಚ್ಛೆ ಅಂತಕ್ಕೊಂಡಂತ ತಿಳ್ಕೊಂಡು ಅಂತಂದರೆ ದೇವ್ರು ನನಗೆ ಹಾಸಿಗೆ ಮೇಲೆ ಎಬ್ಬಸ್ ಎಬ್ಸು ಕೆಲಸ ಮಾಡಿದ್ದಾನೆ ಇನ್ನು ಹೇಳಬೇಕು ಕೆಲಸ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡದೇ ಇದ್ದರೆ ಅಲ್ಲೇ ಬೀಳ್ಕೊಂತಾನೆ ಆದರೆ ಮಲ್ಕೊಂಡಲ್ಲಿ ಕುತ್ಕೊಂಡು ನಿನ್ನ ಬಾಯಲ್ಲಿ ರೊಟ್ಟಿ ಹಾಕೋದಿಲ್ಲ ಅನ್ನ ಉಣಿಸೋದಿಲ್ಲ ನೀನು ಹೇಳಬೇಕು ಪ್ರಯತ್ನ ಮಾಡಬೇಕು ಅಡುಗೆ ಮಾಡ್ಕೊಳ್ಬೇಕು ಕೊನೆಗೆ ಹೋಗಲಿ ಈಗಿನ ನಿಮ್ಮ ಪ್ರಕಾರ ಫೋನ್ ತೆಗೆದುಕೊಂಡು ಆರ್ಡರ್ದು ಕೊಡಬೇಕಲ್ಲ ಜೊಮ್ಯಾಟೊ ಟೊಮ್ಯಾಟೊ ಗೋಡೆ ಜೊಮ್ಯಾಟೊಗಳಿಗೆ ಅದು ಮಾಡಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ನೀವು ಮಾಡ್ತೀರಿ ಅಂತ ನಾನು ಹೇಳಿದೆ ಅಷ್ಟೆ ಇಲ್ಲದೆ ಇದ್ದರೆ ದೇವ್ರಿಗೆ ಚೈದ್ರೆ ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ನೀವು ಕೂತಲ್ಲೇ ನಿಮ್ಮ ಸ್ಥಾನ ಆಗ್ತದೆಯಾ ಕೂತಲ್ಲೇ ನಿಮ್ಮ ಹಲ್ಲುಗಳು ಸ್ವಚ್ಛ ಆಗಿಬಿಡ್ತದೆಯಾ ನೀವು ಕೂತಲ್ಲೇ ನಿಮ್ಮ ಶೌಚಾಲಯಗಳಾಗಿ ಆಗ್ತದೆಯಾ ಏನು ಉಚಿತ ಮಾತಾಡ್ಬೇಕು ಪ್ರಯತ್ನ ಮಾಡಬೇಕು ಒಂದು ವೇಳೆ ಈ ಪರಾಧೀನ ಕರ್ತೃತ್ವ ನಮ್ಮಲ್ಲಿ ಇಲ್ಲದೇ ಇದ್ದರೆ ದೇವರು ಧರ್ಮಶಾಸ್ತ್ರ ಮಾಡೋ ಅವಶ್ಯಕತೆ ಇರಲಿಲ್ಲ ಏಯ್ ನೀನು ಹೀಗೆ ಮಾಡೋ ನೀನು ಹೀಗೆ ಮಾಡಬೇಡ ಆ ಗ್ರಂಥ ವೇದಾನುಸಾರವಾಗಿ ಗ್ರಂಥಗಳನ್ನು ಸ್ಮೃತಿ ಗ್ರಂಥಗಳನ್ನು ಮಾಡಿಕೊಟ್ಟು ಮತ್ತು ಯಾಜ್ಞವಲ್ಕ್ಯಾದಿಗಳಿಗೆ ಪ್ರೇರಣೆ ಮಾಡಿ ಅವ್ರ ಕಡೆಯಿಂದ ಧರ್ಮಶಾಸ್ತ್ರ ಬರಿಸಿದವನು ಭಗವಂತನೇ ಅಲ್ಲೇನು ಇಲ್ಲದೇ ಇದ್ದರೆ ವೇದದಲ್ಲಿ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಮಾಡು ಅಂತನ್ನುವ ವಿಧಿ ಇಂಥದ್ದು ಮಾಡಬೇಡ ಅಂತನೋ ನಿಷೇಧ ಸಂಧ್ಯಾ ಮಾಡು ಆಲಸ್ಯ ಮಾಡಬೇಡ ಮಾಡು ಇದು ವಿಧಿ ಮಾಡಬೇಡ ಇದು ನಿಷೇಧ ಈ ರೀತಿಯಾಗಿ ಜಗತ್ತಿನಲ್ಲಿ ವ್ಯವಹಾರ ಇರ್ತಿರಲಿಲ್ಲ ರೋಡ್ನಲ್ಲಿ ಹೊರಟಾಗ ಕೆಂಪು ಲೈಟ್ ಇದ್ದಾಗ ನಿನ್ನ ವಾಹನ ನಿಲ್ಲಿಸು ಅಂತನೂ ವ್ಯವಸ್ಥೆ ಇರ್ತಿರಲಿಲ್ಲ ವ್ಯವಸ್ಥೆ ಇದೆ ಅಂದ ಮೇಲೆ ಅದನ್ನು ಮಾಡುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಅಂತ ಅರ್ಥ ಅದರ ಬಗ್ಗೆ ನಾವು ಪ್ರಯತ್ನ ಮಾಡಬೇಕು ಅಂತ ಅರ್ಥ ಒಂದು ವೇಳೆ ಈ ಪ್ರಯತ್ನಕ್ಕೆ ದೇವರು ಅನುಕೂಲ ಮಾಡಿದ್ದಿಲ್ಲ ಅಂತಂದರೆ ಆನಂತರ ನಾಳೆ ನರಕಕ್ಕೆ ದೇವರೇ ಹೋಗಲಿ ಸ್ವರ್ಗಕ್ಕೆ ಅವನೇ ಹೋಗಲಿ ಅವನೇ ಆ ರೀತಿಯಾಗಿರ್ತಕ್ಕಂಥ ಸುಖ ಸುಖ ಹೊಂದಲಿ ಆದರೆ ವಿಧಿ ನಿಷೇಧಗಳು ಅಂತಿಕೊಂಡಂತೇನಿದೆ ಇದನ್ನು ಪರಮಾತ್ಮ ದಿನಾಲ್ ಎದುರಿಗೆ ಬಂದು ಹೇಳೋದಿಲ್ಲ ಪ್ರತಿಯೊಬ್ಬನಿಗೆ ಏಯ್ ಆರು ಗಂಟೆ ಆಯ್ತು ಹೇಳು ಅಂತಿಕೊಂಡು ಬರೋದಿಲ್ಲ ಹ್ಞೂ ತಾನಕ್ಕೆ ಹೋಗು ಅಂತ ಹೇಳ್ಕೊಂಡು ತಾಯಿ ಮಕ್ಕಳಿಗೆ ಹೇಳ್ತಾರಲ್ಲ ಹಾಗೆ ಹೇಳೋದಿಲ್ಲ ಪರಮಾತ್ಮ ತಾಯಿ ಮುಖಾಂತರ ಹೇಳಿಸ್ತಾನೆ ಒಂದು ವೇಳೆ ತಪ್ಪು ಪಾಪಗಳು ನಮ್ಮ ಅಧೀನ ನಾವು ಮಾಡುತ್ತಿದ್ದರೆ ನಾಳೆ ನನ್ನ ಪಾಪಕರ್ಮಗಳಿಗೆ ನರಕಕ್ಕೆ ದೇವರು ಹೋಗಲಿ ಆಗ ನಾವು ದೇವರ ಮೇಲೆ ಆಕ್ಷೇಪ ಮಾಡಿದಂತೆ ಆಗ್ತದೆ ಪತಿದೇವ ನಾವು ಕಟ್ಟಿಗೆಯಂತೆ ಸಂಪೂರ್ಣ ನಿಷ್ಕ್ರಿಯರಾಗಿದ್ದರೆ ನಮಗೆ ಯಾವುದೇ ರೀತಿ ಶಿಕ್ಷೆ ಇಲ್ಲ ಸ್ವರ್ಗವೂ ಇಲ್ಲ ನರಕನೂ ಇಲ್ಲ ಆದರೆ ಪುಣ್ಯ ಪಾಪದ ಲೇಪ ನಮಗೆ ಆಗ್ತದೆ ಅನುಭವಿಸ್ತಾ ಇದ್ದೇವಲ್ಲ ಒಬ್ಬನು ಪುಣ್ಯದಿಂದ ಶ್ರೀವಂತನಾಗಿದ್ದಾನೆ ಒಬ್ಬನು ಪಾಪದಿಂದ ಬಡವನಾಗಿದ್ದಾನೆ ಎಲ್ಲರೂ ದೇವರ ಮಕ್ಕಳು ಒಬ್ಬನ ಬಡವ ಯಾಕೆ ಒಬ್ಬ ಶ್ರೀಮಂತ ಯಾಕೆ ಇಲ್ಲ ದೇವರು ಕೊಟ್ಟ ಕರ್ತೃತ್ವ ಶಕ್ತಿಯ ಸದುಪಯೋಗ ಪುಣ್ಯ ದುರುಪಯೋಗ ಇದು ಪಾಪ ಆದ್ದರಿಂದಾಗಿ ತೇನೇ ವಲೇ ಪಶ್ಚಿ ಭೇದ ಮುಷ್ಯ ಪತಿ ದೇವ ಆದ್ದರಿಂದಾಗಿ ಪರಮಾತ್ಮ ಕರ್ತೃತ್ವ ರೂಪವಾದಂತಹ ಚೈತನ್ಯವನ್ನು ನಮಗೆ ಕೊಟ್ಟಿದ್ದರಿಂದಾಗಿ ಸತ್ಕರ್ಮದಿಂದ ಪುಣ್ಯ ದುಷ್ಕರ್ಮಗಳಿಂದ ಪಾಪವನ್ನು ನಾವು ಗಳಿಸ್ತಾ ಇದ್ದೇವೆ ನಮ್ಮ ಒಳಗಿದ್ದು ನಮ್ಮ ಪ್ರಯತ್ನ ಯೋಗ್ಯತೆ ಅನಾದಿ ಕರ್ಮ ಪ್ರಯತ್ನಾನುಸಾರವಾಗಿ ದೇವರು ಒಂದು ವೇಳೆ ನಮಗೆ ಪ್ರೇರಕನಾಗಿರದೇ ಇದ್ದರೆ ಅವನೇ ಎಲ್ಲ ಮಾಡ್ತಾ ಇದ್ದರೆ ಅವನೇ ಪಾಪದಿಂದ ಯುಕ್ತನಾಗಿ ನರ್ಕಕ್ಕೆ ಹೋಗಲಿ ಹೋಗ್ಬೋದು ಅಂತ ಅನ್ಲಿಕ್ಕೆ ಹೋಗಬೇಡಿ ಯಾಕೆ ಅವನು ಪರಮ ಸ್ವತಂತ್ರ ಅವನು ಅತ್ಯಂತ ಪರಮ ಸ್ವತಂತ್ರ ಅವನ ಯಾಕೆ ನರ್ಕಕ್ಕೆ ಹೋಗ್ತಾನೆ ಎಲ್ಲ ಮೋಕ್ಷವೇ ಅವನು ನರಕಕ್ಕೆ ಅವ್ನಕ ಅವನು ಹೋಗೋದಿಲ್ಲ ಅಂತಂದ ಮೇಲೆ ಪಾಪದ ಲೇಪ ನಮಗೆ ಅಂತ ಅರ್ಥ ಆಯಿತು ನಮಗೆ ಅಂತ ಹೇಳ್ಕೊಂಡು ಕ್ಷಣಕ್ಕೇನೆ ದೇವರು ಪ್ರೇರಿಸಿದ್ದಾನೆ ಹೊರತು ಆ ಪ್ರೇರಣೆಯನ್ನು ನಾವು ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅದನ್ನು ತಪ್ಪಿಸ್ತಾರು ನಾವು ಇಂಜಿನ್ ಡ್ರೈವರಿಗೆ ಹಣ ಕೊಡ್ತೇವೆ ಡ್ರೈವರ್ ಗಾಡಿ ನಡೆಸಬೇಕು ಹಣ ಕೊಟ್ಟು ಕೂಡ ಡ್ರೈವರ್ ನಡೆಸದೇ ಇದ್ದರೆ ಹಣ ಕಸಿದುಕೊಳ್ತೇವೆ ಹೋಗು ಪರಮಾತ್ಮ ನಮಗೆ ಆ ರೀತಿಯಾದಂಥ ನಮ್ಮ ಕರ್ತೃತ್ವ ಜ್ಞಾನೇಚ್ಛಾ ಕ್ರಿಯೆಗಳನ್ನು ಜಾಗೃತಗೊಳಿಸಿದ್ದಾನೆ ಜಾಗೃತಗೊಳಿಸಿ ಒಂದು ನಿಯಮ ಮಾಡಿದ್ದಾನೆ ಈ ನೀನು ಜಾಗೃತಗೊಳಿಸಿದ್ದೇನೆ ಈ ಜಾಗೃತಿಯಲ್ಲಿ ನೀನು ಇಚ್ಛೆ ಮಾಡು ಕೃತ್ಯ ಮಾಡು ನಾವು ಇಚ್ಛೆ ಮಾಡಬೇಕು ಕೃತಿ ಮಾಡಬೇಕು ಅಂತಕೊಂಡು ಪ್ರಯತ್ನಿಸಿಲ್ಲ ಸ್ವಲ್ಪ ನಮ್ಮ ಪ್ರಯತ್ನ ಇದ್ದರು ದೇವರು ನಮಗೆ ಆದ ಆ ಸಮಯದಲ್ಲಿ ಮುಂದೆ ನಮ್ಮ ಪ್ರೇರಣೆ ಮಾಡ್ತಾ ಹೋಗ್ತಾನೆ ಇವತ್ತು ಹೇಳಂಗೆ ಇಲ್ಲ ಅಂತಿಕೊಂಡು ಅಂತ ಹೇಳಿ ನೀವು ಇಚ್ಛೆ ಮಾಡಿದರೆ ಯಾಕೆ ಇಚ್ಛೆ ನಿಮ್ಮ ಸ್ವತಂತ್ರ ನಿಮ್ಮ ಸ್ವಂತದ್ದು ಎಪ್ಸಂಗೆ ಇಲ್ಲ ದೇವರು ಅಂತಿಕೊಂಡು ಅಂತ ಹೇಳ್ತಾನೆ ಆದ್ದರಿಂದಾಗಿ ಕೃತಿಯ ಫಲ ನಮಗೆ ಇರೋದರಿಂದಾಗಿ ಕರ್ಮದ ಲೇಪ ನಮಗೆ ಇರೋದರಿಂದಾಗಲೇ ಪುಣ್ಯಪಾಪದ ಫಲಗಳನ್ನು ನಾವು ಉಂಟಾಯಿರುವುದು ಪ್ರತ್ಯಕ್ಷದಲ್ಲಿರ್ತಕ್ಕಂಥ ಆಗಲಿ ಪರಮಾತ್ಮ ನಮ್ಮ ಕರ್ಮಾನುಸಾರವಾಗಿವೆ ನಮಗೆ ಪ್ರೇರಣೆ ಮಾಡ್ತಾನೆ ಅವನು ಕರ್ಮದ ಲೇಪದಿಂದ ರಹಿತನಾಗಿದ್ದಾನೆ ಕರ್ಮದ ಲೇಪ ಮಾಡಿಕೊಳ್ಳೋದಿಲ್ಲ ಪರಮಃ ಸ್ವತಂತ್ರಃ ಸ್ವತಂತ್ರ ಕರ್ತ ಆದರೆ ಜೀವನೂ ಕೂಡ ಕರ್ತ ಆದರೆ ಅವನ ಅಧೀನ ಕರ್ತನಾಗಿದ್ದಾನೆ ಆದ್ದರಿಂದಾಗಿ ಎಲ್ಲ ದೈವ ಎಲ್ಲ ದೈವ ಅಂತ ತಿಳ್ಕೊಂಡು ಹೇಳಿ ಬಿಡ್ಲಿಕ್ಕೆ ಬರೋದಿಲ್ಲ ನಮ್ಮನ್ನು ಕ್ಷತ್ರಿಯರಾಗಿ ಹುಟ್ಟಿಸಿದ್ದಾನೆ ರಾಜನನ್ನಾಗಿ ಮಾಡಿದ್ದಾನೆ ನೀವು ರಾಜರು ಇಂದ್ರಪ್ರಸ್ಥದ ರಾಜ ನೆನಪಿಟ್ಟುಗಳೇ ಮರಿಬೇಡಿ ಅನ್ಯಾಯದಿಂದ ಮೋಸದಿಂದ ನಮಗೆ ಅವರು ಕಾಡಿಗೆ ಕಳಿಸಿದ್ದಾರೆ ಇರಲಿ ನಮ್ಮ ಹೆಸರು ಉಳಿಸ್ಕೊಂಬೋದಕ್ಕೋಸ್ಕರ ಹನ್ನೆರಡು ವರ್ಷ ಇರೋಣ ಆದರೆ ನಿಮ್ಮ ಮನಸ್ಸಿನಲ್ಲಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತನ್ನುವ ಕ್ಷಾತ್ರ ತೇಜಸ್ಸು ಜಾಗೃತವಾಗಲಿ ಬರೀ ಕ್ಷಮಾ ಕ್ಷಮಾ ಅಂತ ಅಂತೇಳಿ ಕುತ್ಕೊಳ್ಬೇಡಿ ಅಶಕ್ತನ ವ್ಯಕ್ತಿಯ ಕ್ಷಮೆ ಹೇಳಿತನ ಅಂತ ಅನಿಸ್ಕೊಳ್ತದೆ ಸಶಕ್ತನ ಕ್ಷಮೆ ಇದು ದಯೆ ಅಂತ ಅನಿಸ್ಕೊಳ್ತದೆ ಇದನ್ನು ಅಂತ ಅಂತಕೊಂಡಂತ ದ್ರೌಪದಿ ಪರಮಾತ್ಮನ ಸ್ವತಂತ್ರ ಕರ್ತೃತ್ವ ಪ್ರೇರಕತ್ವದ ಜೊತೆಯಲ್ಲಿ ಜೀವನಲ್ಲಿರುವ ಕರ್ತೃತ್ವದ ವಿಚಾರವನ್ನು ಧರ್ಮರಾಜನಿಗೆ ತಿಳಿಸಿ ಹೇಳಿದ್ದಾಳೆ ಧರ್ಮರಾಜನಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಮುಂದೆ ಬಾಯ್ ಕಟ್ಟಿಬಿಡ್ತು ಆದರೆ ಗಂಡಸರಲ್ಲಿ ಒಂದು ಿರ್ತಾರೆ ಕುಸ್ತಿಯಲ್ಲಿ ನೆಲ ಕಚ್ಚಿದ್ರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳಿ ದೊಡ್ಡಸಿಗೆ ತೋರಿಸ್ತಿರ್ತಾರೆ ಹೆಂಡತಿಯಿಂದ ಹೌದು ನನ್ನ ತಪ್ಪಂತ ಒಪ್ಕೊಳ್ಳ ಅವನ ಕಡೆಯಿಂದ ಆಗಲಿಲ್ಲ ದ್ರೌಪದಿ ದೇವರ ಸ್ವಾತಂತ್ರ್ಯಕ್ಕೆ ಏನು ಭಂಗಬರು ಅಂತ ಏನೇನು ಮಾತಾಡ್ತಾ ಇದ್ದೆ ದೇವರ ಸ್ವಾತಂತ್ರ್ಯ ಅಂತನ್ನೋದನ್ನು ಅಲ್ಲೆಗಳಾ ಇದ್ದೆ ಅಲ್ಲದಿದ್ದಿಲ್ಲ ದ್ರೌಪ ಅಲ್ಲೆಗಳದೇ ಇದ್ರೂ ಕೂಡ ಅವಳ ಮೇಲೆ ಸುಮ್ಮನೆ ಕುತರ್ಕ ಮಾಶ್ರಿತ್ಯ ಹರೇರ ಪಿತ್ವಂ ಏಯ್ ದ್ರೌಪದಿಯನ್ನು ಕುತರ್ಕ ಕುತರ್ಕಗಳನ್ನು ಮಾಡಿ ದೇವರ ಸ್ವಾತಂತ್ರ್ಯವನ್ನು ಕಳಿಸ್ಕೊಳ್ತಾ ಇದ್ದೀರಿ ಹುಚ್ಚತನ ಮಾಡಬೇಡಿ ಬಾಯಿ ಮುಚ್ಕೊಂಡು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿದೆ ಸದ್ಯಕ್ಕೆ ಗುರುವಿನ ಸ್ಥಾನದಲ್ಲಿದ್ದವನು ಗುರು ಗಂಡ ಇದಕ್ಕಿಂತ ಹೆಚ್ಚಿನ ಪ್ರಗಲ್ಭತೆ ಅಥವಾ ದೊಡ್ಡ ತೋರಿಸಿಕೊಂಡು ಜಗಳಾಡುವುದು ಸತಿಗೆ ಯೋಗ್ಯವಲ್ಲ ಅಂತ ಅಂತಿರ್ಕೊಂಡು ಅಂತೇಳಿ ತಾನೇ ಕುತರ್ಕ ಮಾಡಿ ನನ್ನ ಮೇಲೆ ಅಪರಾಧ ವರೆಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂತನು ದ್ರೌಪದಿ ಗೊತ್ತಿತ್ತು ದ್ರೌಪದಿ ಹೇಳಿದ್ದು ಮುಂದಿನ ಕೆಲಸದಲ್ಲಿ ಭೀಮ್ ಮಾಡ್ತಾನೆ ಅಂತ ಹೇಳಿ ಮುಂದೆ ಮಾತು ಬೆಳೆಸಲಿಲ್ಲ ಯಾಕೆ ಅಂತಂದರೆ ವಾಚಾಲತ ಅತಿಯಾದ ಪ್ರತಿವಾದ ಅಂತಕೊಂಡಂತೇನಿದೆ ಗುರುಗಳ ಜೊತೆಯಲ್ಲಿ ಗಂಡನ ಜೊತೆಯಲ್ಲಿ ಹಿರಿಯರ ಜೊತೆಯಲ್ಲಿ ಅತಿಯಾದವಾದ ಅವರ ಅಧೀನರಾಗಿರ್ತಕ್ಕಂಥ ಹೆಂಡತಿಗಾಗಲಿ ಶಿಷ್ಯನಿಗಾಗಲಿ ಶೋಭಿಸೋದಿಲ್ಲ ಗುರು ಆ ಕಾಲದಲ್ಲಿ ಇದ್ದರೂ ಕೂಡ ಸುಮ್ಮನಾಗಬೇಕು ಅವ ಬೇರೆ ಬೇರೆ ಪರಮಾತ್ಮ ಬೇರೆಯವ್ರ ಕಂಡು ವ್ಯವಸ್ಥೆ ಮಾಡ್ತಾನೆ ಅಂತೇಳಿ ಅತೀವ ಆಚಾಳತನ ಶಿಷ್ಯ ಅನ್ನಿಸ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಯೋಗ್ಯವಾಗೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ದ್ರೌಪದಿ ಸುಮ್ಮನಾದ್ಲು ಇದನ್ನೆಲ್ಲ ಮರೆಯಲ್ಲಿ ನಿಂತ್ಕೊಂಡು ನಾನು ಕೇಳ್ತಾ ಇದ್ದೆ ಆಗ ನಾನು ಬಂದೆ ಆಯ್ತು ದ್ರೌಪದಿ ಕೂತ್ಕೊಂಡು ನಾನು ಉತ್ತರ ಕೊಡ್ತೇನೆ ಅಂತ ಹೇಳ್ಕೊಣಂತ ಹೇಳಿ ನಾನು ಜೀವಕರ್ತೃತ್ವದ ವಿಚಾರವನ್ನು ಧರ್ಮರಾಜನಿಗೆ ಏನು ತಿಳಿಸಿಕೊಟ್ಟೆ ಈಗಾಗಲೇ ಒಂದು ಗಂಟೆ ಆಯಿತಲ್ಲ ಅದರಿಂದ ಉಳಿದದ್ದು ನಾಳೆ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಜೀವಕರ್ತೃತ್ವ ಇದೆ ಆದರೆ ಸ್ವತಂತ್ರ ಕರ್ತೃತ್ವ ಇಲ್ಲ ಪರಾಧೀನ ಕರ್ತೃತ್ವ ಇದೆ ಸ್ವತಂತ್ರ ಪರಮಾತ್ಮ ಈ ಸಿದ್ಧಾಂತವನ್ನು ಗಟ್ಟಿಯಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಯುಕ್ತಿವಾದ ನಾನು ಮುಂದೆ ಮಾಡ್ತಕ್ಕಂಥ ಯುಕ್ತಿವಾದ ಪ್ರತ್ಯಕ್ಷ ಅನುಮಾನ ಆಗಮಗಳಿಂದ ಕೊಡುವ ವಿಚಾರವನ್ನು ಮನಸ್ಸು ಕೊಟ್ಟು ತಿಳಿದುಕೊಳ್ಳಿ ಈ ತತ್ವಜ್ಞಾನ ಇರಲೇಬೇಕು ಇದೇ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಅಂತಕೊಂಡು ಅಂತ ಕರೀತಾರೆ ಆತ್ಮ ಪರಮಾತ್ಮನ ವಿಷಯದಲ್ಲಿ ಇರತಕ್ಕಂತಹ ಸರಿಯಾದ ತಿಳುವಳಿಕೆ ಇದು ಮನಸ್ಸಿನಲ್ಲಿ ಗಟ್ಟಿಯಾಗಬೇಕು ಪರಮಾತ್ಮ ಸ್ವತಂತ್ರನಾದರೂ ಅಸ್ವತಂತ್ರವಾಗಿರ್ತಕ್ಕಂಥ ಕರ್ತೃತ್ವವನ್ನು ಭೋಕ್ತೃತ್ವವನ್ನು ಪರಮಾತ್ಮ ನಮಗೆ ಕರುಣಿಸಿದ್ದಾನೆ ಆ ರೀತಿಯಾದ ನಾವು ಪ್ರಯತ್ನ ಮಾಡಲೇಬೇಕು ಕೇವಲ ದೈವ 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 ಕೂಡ ಅಂತೇಳಿ ನಿಷ್ಕ್ರಿಯರಾಗುವುದು ಚೇತನರಿಗೆ ಯೋಗ್ಯವಲ್ಲ ಅನ್ನೋದನ್ನು ನಾನು ತಿಳಿಸಿ ಹೇಳ್ತೇನೆ ಈಗ ಎರಡು ಮೂರು ದಿನಗಳ ಚರ್ಚೆ ಅಂತ ಇವತ್ತಿನಿಂದ ಆದದ್ದು ಲಕ್ಷ ಕೊಟ್ಟು ಕೇಳಿ ಇತಿ ಅಧ್ಯಕ್ಷತಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ उग्रम वीरम महाविष्णु ज्वलत सर्वतोमुख नृसिह भीषणं भद्रम मृत्यु मृत्यु नमा अच्युतान गोविंद स्मृति मात्रार्थ नाशन रोगान्मे नाशया शेषा आशु धन्वंतरे हरे श्रीकृष्णार्पणमस्त श्रीकृष्णार्पणमस्त अक्षय कर्म परे स्वर्तम ప్రక్షేమాని అన్నా అక్షరో యోజర సర్వైవామృత కక్షిగమ్య విశ్వం సదాజాతికం ప్రీణయామో వాసుదేవ దేవతమండమండలం శ్రీకృష్ణార్పణమా